ಕಟ್ಟಿಸ್ಲಿಕ್ಕೆ ಯಜಮಾನನಾದವನಿಗೆ ಮನೆಯ ಬೇಕು ಬೇಡಿಕೆಗಳು ಗೊತ್ತಿರಬೇಕು. ಕಷ್ಟ ಸುಖಗಳ ಅರಿವಿರಬೇಕು. ಯಾರಿಗೆ ಯಾವ ಕಾಲಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕಾಗುತ್ತೆ ಅವುಗಳ ಪೂರೈಕೆ ವಿಧಾನವನ್ನು ಮನೆ ಯಜಮಾನ ಅರಿತಿರಬೇಕು. ಹಾಗೇನೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಭವಿಷ್ಯತ್ತು, ನಾಯಕರು, ಇನ್ನೇನೋ ಹಲವಾರು ದ್ಯೋತಕಗಳನ್ನು ಹೊಂದಿರತಕ್ಕಂಥ ಯುವಜನರಾದವರು ದೇಶವನ್ನು ಕಟ್ಟಬೇಕು ಅಂತಂದರೆ ಅವರಿಗೆ ದೇಶದ ಇತಿಹಾಸ, ಪರಂಪರೆ, ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳು, ಪರಿಹಾರೋಪಾಯ ಇದೆಲ್ಲದರ ಅರಿವಿರಬೇಕು. ಅಂದಾಗ ಮಾತ್ರ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ದಲ್ಲಿ ಇದೆಲ್ಲವನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಇವತ್ತು ಬಹಳಷ್ಟು ಜನ ಕಲಿತವರಿಂದ ಆಗ್ತಿರುವುದು ಒಳ್ಳೆಯದು. ನಾನು ಕೂಡ ಮಾತನಾಡೋದು ಬೇಡ, ಮಾತು ಕೇಳೋಣ ಅಂತ ಬಂದಿದ್ದೇನೆ, ನಿಮಗೆಲ್ಲ ಗೊತ್ತಿರಲಿ. ಆದರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದ ಹಿನ್ನೆಲೆಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ನನ್ನ ಅನಿಸಿಕೆಗಳಿಷ್ಟೇ. ನಾನು ಯಾವತ್ತೂ ಕೂಡ ನಾನು ಕಲಿತ ಶಿಕ್ಷಣ ಪದ್ಧತಿ, ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿರುವುದೇನೆಂದರೆ ಯಾವುದನ್ನು ನೋಡಿಲ್ಲವೋ, ಯಾವುದನ್ನು ಸ್ವತಃ ಪರೀಕ್ಷಿಸಿಲ್ಲವೋ, ಯಾವುದು ನಿನಗೆ ಪರಿಪೂರ್ಣವಾಗಿ ಕನ್ವಿನ್ಸ್ ಆಗಿಲ್ಲವೋ, ದೃಢಪಟ್ಟಿಲ್ಲವೋ, ಅದನ್ನು ಸಂಶಯದಿಂದ ನೋಡು ಅಂತ ಹೇಳಿದ್ದಾರೆ. ಹಾಗಾಗಿ ನನ್ನ ಅನಿಸಿಕೆಗಳನ್ನು ಹೇಳಬೇಕಾದ್ರೆ ಬಹಳಷ್ಟು ಸಾರಿ ನನ್ನ ಬದುಕು, ನನ್ನ ಸುತ್ತಲಿನ ವಾತಾವರಣ, ನನ್ನ ಗುರುಗಳು, ನಾನು ಕಲಿತ ಇತಿಹಾಸ ಸಮಷ್ಟಿ ದೃಷ್ಟಿಕೋನದಲ್ಲಿ ಇರುತ್ತೆ ಅಷ್ಟೇ. ಹಾಗೆ ಹೇಳುವುದಾದರೆ ದೇಶವನ್ನು ಕಟ್ಟಬೇಕು ಅಂತಂದರೆ ಅದು ನಿಮಗೆಲ್ಲ ವಿದ್ಯಾರ್ಥಿಗಳಾದವರಿಗೆ ಅತಿ ಹೆಚ್ಚು ಬಹುಶಃ ಕೆಲ ಲಕ್ಷಣಗಳ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಅದರಲ್ಲಿ ಒಂದು ಅಧ್ಯಯನಶೀಲತೆ, ಓದುವ ಗುಣ. ಏನನ್ನು ಓದುವ ಗುಣ? ಎಲ್ಲರೂ ಹೇಳ್ತಾರೆ ವಿದ್ಯಾರ್ಥಿಗಳಾದವರು ಕೇವಲ ಅಂಕಗಳಿಕೆಯನ್ನೇ ಸೀಮಿತವಾಗಬಾರದು, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಏನದು ವ್ಯಕ್ತಿತ್ವ ಅಂತಂದರೆ ಕೇವಲ ಪಠ್ಯಪುಸ್ತಕವಷ್ಟೇ ಅಲ್ಲ, ಮನೆ ಅಷ್ಟೇ ಅಲ್ಲ, ರಾಷ್ಟ್ರ, ಪರಂಪರೆ, ಇತಿಹಾಸ ಇದೆಲ್ಲದರ ಬಗ್ಗೆ ಗಮನವಿರಬೇಕು, ದೇಶ ಪ್ರೇಮ ಇರಬೇಕು. ಹಾಗಂದರೆ ಏನು? ಇದನ್ನೆಲ್ಲ ತಿಳಿಬೇಕು ಅಂತಂದರೆ ಆ ಅಧ್ಯಯನಶೀಲತೆ, ಓದಬೇಕು ಅನ್ನೋ ಹುಚ್ಚು, ಹುಚ್ಚಿರಬೇಕು, ಹುಚ್ಚಿರಬೇಕು. ಏನದು ಹಾಗಾದರೆ? ನಮಗೆಲ್ಲ, ನಾವು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಲಿ, ಪ್ರೌಢ ಶಿಕ್ಷಣವನ್ನು ಪಡೆಯಲಿ, ಪದವಿಯನ್ನು ಪಡೆಯಲಿ, ಪದವಿ ಪೂರ್ವ ಇರಲಿ, ನಾಳೆ ಪಿ ಜಿನೇ ಮಾಡಲಿ, ಪಿ ಎಚ್ ಡಿಯನ್ನೇ ಮಾಡಲಿ, ಈ ಶಿಕ್ಷಣ ಪದ್ಧತಿ ಭಾರತ ದೇಶನೇ ಆಗಿರಲಿ ಅಥವಾ ಇನ್ನಾವುದೇ ಪಾಶ್ಚಾತ್ಯ ರಾಷ್ಟ್ರವೇ ಆಗಿರಲಿ, ಅಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಬೇಕಾದ್ರೆ ಆ ದೇಶದ ಎಲ್ಲ ಬುದ್ಧಿವಂತರೆಲ್ಲ ಸೇರಿ ಪಠ್ಯವನ್ನು ರಚನೆ ಮಾಡ್ತಾರೆ. ಆ ಎಲ್ಲ ಬುದ್ಧಿವಂತರಿಗೆ ಪಠ್ಯಪುಸ್ತಕ ರಚನಾ ಸಮಿತಿ ಅಂತ ಕರೀತಾರೆ. ಆ ಎಲ್ಲ ಪಠ್ಯಪುಸ್ತಕ ರಚನಾ ಸಮಿತಿಯವರ ಉದ್ದೇಶ ಒಂದಾಗಿರುತ್ತೆ, ನಿಮಗಿಡುವ ಪಾಠ, ಕಲಿಸುವ ಬೋಧನೆ, ಮಾಡಿಸ್ತಕ್ಕಂಥ ಎಲ್ಲ ಪ್ರಾಯೋಗಿಕ ಹಂತಗಳನ್ನು ಕಲಿತ ನಂತರ ಪಿ ಯು ಸಿ ಕಲಿತ ನಂತರ ಹುಡುಗ ಹೀಗಿರಬೇಕು, ಅವನಿಗೆ ಇದೆಲ್ಲ ಗೊತ್ತಾಗಬೇಕು, ಇತಿಹಾಸ ಗೊತ್ತಾಗಬೇಕು, ವಿಜ್ಞಾನವನ್ನು ಕಲಿತರೆ ಇಷ್ಟು ವೈಜ್ಞಾನಿಕತೆ ಅವನಲ್ಲಿ ಬರಬೇಕು, ಗಣಿತವನ್ನು ಕಲಿತವನಿಗೆ ತಾರ್ಕಿಕತೆ ಇಷ್ಟೊಂದು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಪದವಿ, ಪದವಿ ಪೂರ್ವ, ಪ್ರೌಢ ಎಲ್ಲ ಶಿಕ್ಷಣ ಹಂತಕ್ಕೂ ಕೊಟ್ಟ ಪ್ರತಿ ಪಾಠದ ಹಿಂದೆ ಒಂದು ಉದ್ದೇಶವನ್ನಿಟ್ಟುಕೊಂಡು ನಿಮ್ಮ ಪಠ್ಯ ಪುಸ್ತಕಕ್ಕೆ ಅಳವಡಿಸಲಾಗ್ತದೆ. ಉದಾಹರಣೆಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಿಮಗೆ ಕಲಿಸಲಾಗ್ತಿದೆ ಪಿ ಯು ಸಿ ಪ್ರಥಮ ಇತಿಹಾಸದಲ್ಲಿ ಅಥವಾ ಪ್ರೌಢಾವಸ್ಥೆಯಲ್ಲಿ ಅಂತಂದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕಲಿತ ನಂತರ ನಿಮ್ಮಿಂದ ಕೆಲ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಲಾಗ್ತದೆ. ಏನಾ ನಿರೀಕ್ಷೆ? ಇತಿಹಾಸವನ್ನು ಓದಿದವನಿಗೆ ಭಾರತ ದೇಶ ಮನುಕುಲ, ಅದು ಸಿಂಧೂ ನಾಗರಿಕತೆಯಿಂದ ಹಿಡಿದು ಇಂದಿನವರೆಗೂ ಕೂಡ ಬೆಳೆದು ಬಂದ ಹಾದಿಯ ಸಮಗ್ರ ಕಲ್ಪನೆ ಇರಬೇಕು. ಎಷ್ಟೊಂದು ಆವಿಷ್ಕಾರಗಳನ್ನು ನಾವು ಕೊಟ್ಟೆವು, ಎಷ್ಟು ಆವಿಷ್ಕಾರಗಳಲ್ಲಿ ನಾವು ಮೊದಲಿಗರು, ಎಲ್ಲಿ ಎಡವಿ ಬಿದ್ದೆವು, ರಾಜಮನೆತನ, ಬುಡಕಟ್ಟು, ಭಾಷೆ, ಯುದ್ಧಕಲೆ ಅಥವಾ ಚಿತ್ರಕಲೆ, ನೃತ್ಯ ಇದೆಲ್ಲವೂ ಬೆಳೆದು ಬಂದ ಬಗೆ ಹೇಗೆ, ಗುಹಾಂತರ ದೇವಾಲಯಗಳಿಂದ ಕಲಿಯುವುದೇನು, ಹೊಯ್ಸಳ ಸಾಮ್ರಾಜ್ಯ ಸಾಮಾನ್ಯ ಪ್ರಜೆಯಾಗಿರ್ತಕ್ಕಂಥ ಒಬ್ಬ ಸಳ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವ ಹಂತಕ್ಕೆ ಬೆಳೆಯುವುದಾದರೆ ಅದಕ್ಕೆ ಕಾರಣವೇನು, ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದೇನು ಅನ್ನೋದನ್ನು ತಿಳಿಬೇಕು, ಅದರಿಂದ ಪ್ರಚೋದನೆಗೊಳ್ಳಬೇಕು ಅಂತ ಇತಿಹಾಸ ಕಲಿತ ವಿದ್ಯಾರ್ಥಿಯಿಂದ ನಿರೀಕ್ಷಿಸಲಾಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮ,
ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಕೇವಲ 1857 ಹಾಗಾಯಿತು, 1939 ಇದಾಯಿತು, 42 ಅದಾಯಿತು, ಒಂದು ಆಕ್ಟ್ ಇಷ್ಟನೇ ಇಸ್ವಿಯಲ್ಲಿ ಬಂತು, ಇಷ್ಟೆಲ್ಲ ಜನ ಸೇರಿದರು, ಒಂದು ಪ್ರೊಸೀಡಿಂಗ್ ಅನ್ನು ತಂದರು, ಅದಕ್ಕೆ ಬಿಲ್ ಎಂದು ಕರೆದರು, ತದನಂತರ ಆಕ್ಟ್ ಎಂದು ಕರೆದರೆಂದು ಕಲಿತರೆ ಸಾಲದು. ಸ್ವಾತಂತ್ರ್ಯ ಸಂಗ್ರಾಮವೇ ಏನದು? ಯಾಕೆ ಭಾರತ ದೇಶ ಅಷ್ಟೊಂದು, ನಮ್ಮ ಇತಿಹಾಸ ಸ್ವಾಮೀಜಿಯವರು ಹೇಳಿದ ಹಾಗೆ ಪರಂಪರೆ ಬಹುದೊಡ್ಡದ್ದು. ವಿಜಯನಗರದ ಸಾಮ್ರಾಜ್ಯ ನನ್ನೂರಿಂದ ಒಂದು 60 ಕಿಲೋಮೀಟರ್ ಆಗ್ತದೆ ಹಂಪೆ. ನನಗೆ ಬಹಳಷ್ಟು ಸಾರಿ ಆಶ್ಚರ್ಯವಾಗಿದೆ, ಬೀದಿಗಳಲ್ಲಿ ಹಳ್ಳ, ಅವನ ಬಳ್ಳದಲ್ಲಿ ಪೂರ್ತಿ ನಮ್ಮ ಮುತ್ತುರತ್ನಗನ್ನ ಅಳೀತಾ ಇದ್ರು. ಜಗತ್ತಿನ ಅಂದಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎಂದು ಪಾಶ್ಚಾತ್ಯ ದೇಶದ ಒಬ್ಬ ಇತಿಹಾಸಕಾರ ಉಲ್ಲೇಖ ಮಾಡಿದ್ದ ಅಂತಂದ್ರೆ ವಿಜಯನಗರ ಹೇಗೆ ಬೆಳೆದಿತ್ತು ಸ್ವಾಮಿ? ಹಾಗಿದ್ರೆ ಅಂತಹ ಶ್ರೀಮಂತಿಕೆ ಹೊಂದ ಜನ ಯಾವುದೋ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಬಂದವರು, 200 ಕಾಲ ನಮ್ಮನ್ನಾಳುವಂತೆ ಮಾಡಿದ ಕಾರಣ ಏನು? ಹೇಗೆ ಅಂಬಿಯಿಂದ ಆರಂಭವಾದದ್ದು ನಮ್ಮ ಯಾರು ಹೈದರ್ ಅಲಿ ಟಿಪ್ಪು ಸುಲ್ತಾನ್ನಲ್ಲಿ ಕಾಲಕ್ಕೆ ಮೋಸವನ್ನ ಮಾಡಿದ ಮೀರ್ ಸಾದಿಕ್ನವರೆಗೂ, ಕಿತ್ತೂರು ರಾಣಿ ಚೆನ್ನಮ್ಮನನ್ನ ವಂಚಿಸಿದ ನಮ್ಮ ಮಲ್ಲಪ್ಪ ಶೆಟ್ಟಿಯವರೆಗೆ. ಹಾಗಿದ್ರೆ ಕಾರಣವೇನು? ಇತಿಹಾಸವನ್ನ ಓದುವ ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಓದಿದಾಗ ಇದೆಲ್ಲವನ್ನು ಪರಿಗಣಿಸಬೇಕು, ಅದರಿಂದ ಪ್ರಚೋದನೆಗೊಳ್ಳಬೇಕು, ಪಾಠವನ್ನು ಕಲಿಯಬೇಕು. ಹಾಗಿದ್ದಲ್ಲಿ ನಮ್ಮ ದೇಶ ಹೀಗಿತ್ತೆ, ಇದೆಲ್ಲವೂ ನಾವು ಕೆಳಗೆ ಬೀಳಲು ಕಾರಣವಾಯಿತೆ. ಮುಂದೆ ತದನಂತರ ಸ್ವಾಭಿಮಾನವನ್ನು ಹುಟ್ಟುಹಾಕಿ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ತಂದುಕೊಟ್ಟವರು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಹೋರಾಡಿದರೆ. ಇತಿಹಾಸವನ್ನು ಓದುವ ವಿದ್ಯಾರ್ಥಿಗಳಿಂದ ಇಷ್ಟೆಲ್ಲ ಪ್ರಚೋದನೆಗೊಳ್ಳಿ ಅನ್ನೋದನ್ನು ನಿಮಗೆ ಅಳವಡಿಸಿದ ಪಠ್ಯ ಪುಸ್ತಕಗಳಿಂದ ಈ ದೇಶವನ್ನು ಕಟ್ಟುವ ನಾಯಕರು ಈ ಎಲ್ಲ ಗುಣಗಳು ಬರಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಅದನ್ನು ಕಲಿಯಬೇಕಾದದ್ದು, ಕಲಿಸಬೇಕಾದದ್ದು ಗುರುಗಳ ಕೆಲಸ, ಕಲಿಯಬೇಕಾದದ್ದು ವಿದ್ಯಾರ್ಥಿಯಾಗಿ ಆ ಎಲ್ಲ ಇದು ನಾನೇನು ಅಧ್ಯಯನಶೀಲತೆ ಜ್ಞಾನಾರ್ಜನೆ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ಕಲಿಯಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಿದ್ದಲ್ಲಿ ನನ್ನ ಉದಾಹರಣೆ ಗೊತ್ತಿರಲಿ ನಿಮಗೆ, ನಗೆ ಬರಬಹುದು. ನಾನು 2ನೇ ಪುಲಕೇಶಿ ತರ ಇತಿಹಾಸವನ್ನು ನಮ್ಮ RS ಹೆಬಸೂರ್ ಸರ್ ಪಾಠವನ್ನು ಮಾಡಬೇಕಾದ್ರೆ ಐ ಯೂಸ್ ಟು ಬಿಹೇವ್ ಲೈಕ್ ದ್ಯಾಟ್. ಸರ್, ನಾನು 2ನೇ ಪುಲಕೇಶಿ ತರ ಕಾಣ್ತಾ ಇದ್ದೀನ, ನರಗುಂದದ ಬಾಬಾ ಸಾಹೇಬ, ನನ್ನಲ್ಲಿ ಫೋಟೋ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ನಾನು ಗದಗ ಕಲಾಭವನದಲ್ಲಿ ನಾನು ಒನ್ ಆಕ್ಟ್ ಮಾಡಿದ್ದು ನರಗುಂದದ ಬಾಬಾ ಸಾಹೇಬನ ಏಕಪಾತ್ರಾಭಿನಯ. ಇಂದು ನೆನಪಿದೆ ಆ ಪ್ರತಿ ವಾಕ್ಯಗಳು. ನರಗುಂದದ ಬಾಬಾ ಸಾಹೇಬ ಹೀಗಿದ್ನ, ನಾನು ಹುಟ್ಟಿದ ದಿನಾಂಕ ಹೋಲಿಕೆ. ಇತಿಹಾಸವನ್ನು ಕಲಿಯಬೇಕಾದರೆ, ಪಠ್ಯ ಪುಸ್ತಕವನ್ನು ಕಲಿಯಬೇಕಾದರೆ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳು, ಆ ಮೂಲಕ ದೇಶ ಕಟ್ಟುವ ಕೆಲಸ ಏನು? ನಾನು ಹುಟ್ಟಿದ್ದು ಜುಲೈ 23, 1986. ನಾನು ಹುಡುಕಿದೆ, ನಾನು ಹುಟ್ಟಿದ ದಿವಸ ಯಾರಾದರೂ ಹುಟ್ಟಿದಾರ? ಒಂದು ಹೆಸರು ಸಿಕ್ತು ಸ್ವಾಮಿ, ಚಂದ್ರಶೇಖರ ಆಜಾದ್. ನಿಮಗೆ ಗೊತ್ತಿರಲಿ, ಮೀಸೆ ಬಂದ ಬೆಳೆಯುವ ಹತ್ತಿದ ಹಂತದಿಂದ ಹಿಡಿದು ಇದುವರೆಗೂ ಕೂಡ ನನ್ನ ಮೀಸೆ ಇದಕ್ಕಿಂತ ಲೆಂತ್ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಪ್ರಚೋದನೆ ಯಾರು, ಪ್ರೇರಣೆ ಯಾರು? ಆಜಾದ್. ಅಯ್ಯೋ ಸ್ವಾಮಿ, ಆ ವ್ಯಕ್ತಿ ಹೀಗಿದ್ನ, ದೇಶಕ್ಕಾಗಿ ಹೀಗೆಲ್ಲ ಹೋರಾಡಿದ್ನ. ನಾನು ನೋಡಿದರೆ ನೀಲ್ಗುಂದ್ ಅನ್ನೋ ಗ್ರಾಮದಲ್ಲಿ ಊಟ ಇಲ್ಲ, ನನಗೆ ಹಾಕ್ಕೊಳ್ಳಿಕ್ ಬಟ್ಟೆ ಇಲ್ಲ ಅಂತಿದ್ದೀನಲ್ಲ. ಇತಿಹಾಸ ಬರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅವರಿಂದಾಗಬೇಕಾದ ಪ್ರಚೋದನೆ ಈ ರೀತಿಯಾಗಿರಬೇಕು. ಇತಿಹಾಸ ಕಲಿತವರಿಂದ ಇದೆಲ್ಲವನ್ನು ನಿರೀಕ್ಷೆ ಮಾಡಲಾಗ್ತದೆ. ಕೇವಲ ಅಂಕ ಗಳಿಕೆ ಅಲ್ಲ, ಇಟ್ಟಿರುವ ಪಾಠಗಳೂ ಕೂಡ ಕೇವಲ ಮಾರ್ಕ್ಸ್ ಅನ್ನು ತೆಗೆಯಲಿಕ್ಕಲ್ಲ. ವಿಜ್ಞಾನವನ್ನು ನಮಗೆ ಬೋಧಿಸ್ತಾ ಇರುವುದು, ನಾವೇನು ಹೊಸ ಆವಿಷ್ಕಾರಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಆ ಮಟ್ಟಕ್ಕೆ ಒಂದು ವೇಳೆ ವಿಜ್ಞಾನವನ್ನು ಕಲಿತ ನಮ್ಮ ಶಿವಮೊಗ್ಗದ ಜನ, ರಾಜ್ಯದ ಜನ, ದೇಶದ ಜನ ಬೆಳೆದದ್ದೇ ಆದಲ್ಲಿ, ಕಲಾಮರ ಸಾಲಲ್ಲಿ ನಿಂತದ್ದೇ ಆದಲ್ಲಿ ಅದಕ್ಕಿಂತ ದೊಡ್ಡ ಹೆಮ್ಮೆ ಪಡುವ ವಿಷಯ ಇನ್ನೊಂದಿಲ್ಲ. ಆದರೂ ಕೂಡ ದಿನನಿತ್ಯ ಬದುಕಿನಲ್ಲಿ ಹೋಮ್ಸ್ ಲಾಸ್ಗಳನ್ನು ಓದುವ ನಾವು ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ PUC ಪ್ರಥಮ ವರ್ಷ ದ್ವಿತೀಯ ವರ್ಷದವರು ನಾವು,
ಲಿಟ್ಮಸ್ ಪೇಪರ್ ಅನ್ನ ಟೆಸ್ಟ್ ಮಾಡ್ತಕ್ಕಂತ ವಿದ್ಯಾರ್ಥಿಗಳಾದ ನಾವು ಪ್ರತಿನಿತ್ಯದ ಬದುಕಲ್ಲಿ ವೈಜ್ಞಾನಿಕತೆ ಇರಬೇಕು. ಮೂಢನಂಬಿಕೆಗಳಿಗೆ ದಾಸರಾಗಕೂಡದು, ದಾಸರಾಗಬಾರದು. ಏನು ವಿಜ್ಞಾನ ಏನನ್ನ ಹೇಳುತ್ತೆ? ಶೂನ್ಯದಿಂದ ಏನನ್ನು ಸೃಷ್ಟಿಸಲಾಗುವುದಿಲ್ಲ ಅಲ್ವೇ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಕ್ವಲ್ ಟು ಏನು? ಅದ್ಯಾಕೆ ಹಾಗೆ ಪ್ರಶ್ನೆ ಮಾಡಬೇಕು? ವಿಜ್ಞಾನ ಅಂದ್ರೆ ಅದೇ ಪ್ರಶ್ನಿಸುವುದು. ಜೋಗ ಜಲಪಾತವನ್ನು ನೋಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ಇಡೀ ಜಗತ್ತಲ್ಲಿ ಅಷ್ಟೊಂದು ಜನ ಎಂಜಿನಿಯರ್ಸು ಬಂದು ಹೋಗಿದ್ದಾರೆ. ವಿಶ್ವೇಶ್ವರಯ್ಯನ ಹೆಸರು ಇನ್ನೂ ಕೂಡ ಅಗ್ರಜ. ಅವರು ಪ್ರಶ್ನೆ ಮಾಡಿದರು, ಏನಪ್ಪ ಇದು ಇಷ್ಟೊಂದು ಜಲಪಾತದಿಂದ ನೀರು ಬೀಳ್ತಾ ಇದೆ, ವ್ಯರ್ಥ ಆಗಿ ಹೋಗ್ಬಿಡ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ವಿಶ್ವೇಶ್ವರಯ್ಯನಲ್ಲಿ ಮೂಡಿತು. ಗಿಡದ ಬುಡಕ್ಕೆ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ಹಣ್ಣು ಬಿದ್ದ ತಕ್ಷಣವೇ ಪ್ರಶ್ನೆ ಮೂಡಿತು. ನಾಲ್ಕನೇ ಎತ್ತ ಕಲಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡ್ರಾಪ್ಔಟ್, ಲ್ಯಾಬಲ್ಲೇ ಪದೇ ಪದೇ ಸಾವಿರಾರು ಸಂಶೋಧನೆಗಳನ್ನು ಮಾಡಿ ಇವತ್ತಿನ ಈ ಮೈಕು ನಿಮ್ಮ ಮೊಬೈಲು ಲೈಟ್ಗಳನ್ನು ಕೊಟ್ಟ ಥಾಮಸ್ ಅಲ್ವಾ ಎಡಿಸನ್, ಅವರಿಗೂ ಹಲವಾರು ಪ್ರಶ್ನೆಗಳು ಮೂಡಿದ್ವು. ವಿಜ್ಞಾನದ ಮೂಲ ಗುಣ ಏನು? ಪ್ರಶ್ನೆವನ್ನು ಮಾಡುವುದು. ನಾವೆಷ್ಟು ಜನ ಪ್ರಶ್ನೆ ಮಾಡ್ತೀವಿ? ಪರೀಕ್ಷೆ ಬಂದರೆ ಸಾಕು, ಸ್ವಾಮೀಜಿಯವರು ಹೇಳಿದ ಹಾಗೆ ಭಯ ಸ್ಟಾರ್ಟ್ ಆಯ್ತದೆ, ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿಬಿಡ್ತದೆ. ಟಿ ವಿಲಿ ಭಾಳಷ್ಟು ಸಾರಿ ನಾನು ಹೇಳ್ತೀನಿ ಅದನ್ನು. ನಾನು ಗೀತಾ ಬಿಜಾಪುರದಿಂದ ಫೋನ್ ಮಾಡ್ತಿದ್ದೀನಿ. ಸ್ವಾಮೀಜಿ ಹೇಳಮ್ಮ, ಹುಟ್ಟಿದ ಡೇಟ್ ಆಫ್ ಬರ್ತೇನು? ಸೆಪ್ಟೆಂಬರ್ 12, 1990 ಸ್ವಾಮೀಜಿ. ಅಂದ ತಕ್ಷಣವೇ ಹೌದಾ, ಪೂರ್ವ ದಿಕ್ಕು ನೋಡು, ಭಾಳ ಚಲೋ ಐತಿ, ಕುತ್ಕೊಂಡು ಓದು. ಒಪ್ಪುತ್ತೇವೆ, ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋಣ. ವೈಜ್ಞಾನಿಕತೆ ಹಿನ್ನೆಲೆಯಲ್ಲಿ ಹಿಂದೆ ಭಾರತೀಯ ಪರಂಪರೆಯಲ್ಲಿ ಮಾಡಿದ್ದಕ್ಕೂ ಪ್ರತಿಯೊಂದಕ್ಕೂ ಕೂಡ ಒಂದು ಅಸ್ತಿತ್ವ ಉಂಟು, ವಸ್ತುನಿಷ್ಠತೆಯುಂಟು, ವಿಜ್ಞಾನ ಉಂಟು. ಮೂಢನಂಬಿಕೆಗಳಿಗೆ ದಾಸರಾಗುವುದು ಬೇಡ, ಭಯಪಡುವುದು ಬೇಡ. ಸೈನ್ಸಲ್ಲಿ ಒಂದು ಕೆಮಿಸ್ಟ್ರಿ ಹೋದರೆ ಸಾಕು, ನೆಕ್ಸ್ಟ್ ಡೇ ಪೊಲೀಸರಿಗೆ ಟೆನ್ಷನ್, ಯಾವ ಕೆರೆಯಲ್ಲಿ ಯಾವ ಹಾಸ್ಟೆಲಲ್ಲಿ ಯಾರು ನೇಣ ಕಳ್ತಾರ ಏನೋ. ಸ್ವಾಮಿ, ಬದುಕಲಿಕ್ಕೆ ಕಲಿಸಲಾಗದ ಆ ವಿಜ್ಞಾನ ಯಾವುದಕ್ಕೆ ಪ್ರಯೋಜನ? ಒಬ್ಬ ವಿದ್ಯಾರ್ಥಿಯಾಗಿ ಮನುಷ್ಯನಾಗಿ ಮೂಲಭೂತ ಬದುಕುವ ಗುಣವನ್ನೇ ನಮ್ಮಲ್ಲಿ ಅದು ಕೊಡಲಿಲ್ಲ ಅಂದರೆ ಅದ್ಯಾವುದು? ನನಗೆ ಅರ್ಥ ಆಗಲ್ಲ, ಅದೆಂಥ ಶಿಕ್ಷಣ? ಅಂಥ ಶಿಕ್ಷಣ ನಮಗೆ ಬೇಡ. ಯಾವುದು ನಮ್ಮನ್ನು ಸದೃಢರನ್ನಾಗಿ ಮಾಡುತ್ತೋ, ನಿಲ್ಲಬಲ್ಲೆ, ಇಡೀ ಜಗತ್ತನ್ನೇ ಗೆಲ್ಲಬಲ್ಲೆ. ಮನುಷ್ಯನನ್ನು ಸೃಷ್ಟಿಸುವ ವಸ್ತು ಜಗತ್ತಿನಲ್ಲಿ ಹುಟ್ಟಿಲ್ಲ. ಇದು ಭಾರತೀಯ ಉಪನಿಷತ್ತುಗಳು ಹೇಳುವ, ಸಾರುವ ಬಹುದೊಡ್ಡ ಒಂದು ಪರಮ ಸತ್ಯ, ದೊಡ್ಡ ಸತ್ಯ. ನಚಿಕೇತ ಏನು ಪ್ರಶ್ನೆ ಕೇಳ್ತಾನೆ ಯಮನಿಗೆ? 5 ವರ್ಷದ ಬಾಲಕ, ಸ್ವಾಮಿ ಏನನ್ನ ಗೆದ್ದರೆ ಎಲ್ಲವನ್ನೂ ಗೆದ್ದಂತಾಗತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದನ್ನ ತಿಳಿದರೆ ನಾನು ಎಲ್ಲವನ್ನೂ ತಿಳಿದಂತಾಗುತ್ತದೆ ಅನ್ನೋ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಮೂಡಬೇಕು. ಗೊತ್ತಿರಲಿ, ನಿಮಗೆಲ್ಲ ಗೊತ್ತಿರಲಿ, ಜಗತ್ತಿನ ಸಾಧಕರ ಪಟ್ಟಿ ಒಂದ್ಸಾರಿ ನೋಡ್ತಾ ಹೋಗಿ. ಹಾಗೆ ನಮ್ಮ ದೇಶದ್ದೇ ಆಗಿರಲಿ, ಪಾಶ್ಚಾತ್ಯ ದೇಶದ್ದೇ ಆಗಿರಲಿ, ಸಾಧನೆ ಎನ್ನುವುದು ರಾತ್ರೋರಾತ್ರಿ ಎಂದೂ ನಡೆದಿಲ್ಲ. ರಾತ್ರೋರಾತ್ರಿ ಸಾಧನೆ ಆದರೆ ಅದು ಯಾವತ್ತೂ ಉಳಿದಿಲ್ಲ. ಓದಿ ಓದಿ ದಡ್ಡನಾಗೇ ಉಳಿದ ಉದಾಹರಣೆಗಳಿರಬಹುದು, ದುಡಿದು ದುಡಿದು ಬಡವನಾಗೇ ಉಳಿದ ಉದಾಹರಣೆಗಳಿರಬಹುದು, ಏನನ್ನೂ ಓದದೆ ಬುದ್ಧಿವಂತನಾದ ಉದಾಹರಣೆಗಳು ಜಗತ್ತಲ್ಲಿಲ್ಲ. ಏನನ್ನೂ ದುಡಿಯದೆ ಸ್ವಲ್ಪವೂ ಕೆಲಸ ಮಾಡದೆ ಶ್ರೀಮಂತನಾದ ಉದಾಹರಣೆಗಳಿಲ್ಲ. ಹಾಗಾಗಿ ಒಂದೆರಡೆರಡು ಯಾವ್ಯಾವ ಉದಾಹರಣೆ ಕೊಟ್ಟರೆ ಅವರೆಲ್ಲ ಇವತ್ತು ಜೈಲಲ್ಲವರೇ. ಒಂದು ವೇಳೆ ಏನು ಮಾಡದೆ ಆಗಿದಾರಲ್ಲ ಅಂತ ನೀವು ಪ್ರಶ್ನೆ, ಭಾಳ ಇಲ್ಲಿ ಪ್ರಶ್ನೆ ತುಂಬ ಚೆನ್ನಾಗಿ ಕೇಳ್ತಾರೆ ನಾನು ಶಿವಮೊಗ್ಗದವರು. ಅದಕ್ಕೆ ಶಾಶ್ವತವಲ್ಲ, ಪ್ರತಿನಿತ್ಯ ಕಷ್ಟಪಡುವ ಗುಣ ಬೇಕು. ಏನದು ಹುಚ್ಚು ಅಂತ ಹೇಳಿದೆ. ನನ್ನೂರು ಗದಗ ನೀಲ್ಗುಂದ ಅಂತ ಹೇಳಿದೆ. ನಮ್ಮೂರ ಪಕ್ಕ ಶಿಶುನಾಳ ಅಂತ ಒಂದು ಊರಿದೆ, ಶಿಶುನಾಳ ಶರೀಫರು ಹೆಸರು ಕೇಳಿದಿರ? ಅದು ಹುಚ್ಚು. ಕಲಿಯುವ ಹುಚ್ಚಂದ್ರೆ ಶಿಶುನಾಳ ಶರೀಫರಿಗಿದ್ದ ಹುಚ್ಚು. ಗುರುಗೋವಿಂದ ಭಟ್ರು ಏನು ಹೇಳಿದ್ದು ಗುರುವೇ, ಇವತ್ತು ಗುರುಪೂರ್ಣಿಮೆ, ಅದಕ್ಕೋಸ್ಕರ ಉಲ್ಲೇಖ ಕೊಡ್ತಾ ಇದ್ದೀನಿ ಗುರು ಶಿಷ್ಯನ ಬಾಂಧವ್ಯದ ಕುರಿತು. ಗುರು ಶಿಷ್ಯನ ಬಾಂಧವ್ಯ, ಯಾಕಂದ್ರೆ ಭಾಳಷ್ಟು ಜನ ಪಿ ಯು ಸಿ ಹುಡುಗರೆಲ್ಲ ಒಂದು ವೇಳೆ ಲೇಡಿ ಟೀಚರ್ ಇದ್ರೆ, ಏನು ಮೇಡಮ್ ಒಂದೇ ಸಾರಿ ಹಾಕೊಂಬರ್ತೀರಾ, ಪದೇ ಪದೇ ಸಾರಿ ಇನ್ನೊಂದಿಲ್ವಾ ಅಂತ ಪ್ರಶ್ನೆ ಮಾಡುವ ಮನೋಭಾವ ಇವತ್ತಿನ ವಿದ್ಯಾರ್ಥಿಗಳಲ್ಲಿದೆ. ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ.
ಶಿಷ್ಯನೇ, ಶಿಷ್ಯ ಶರೀಫನಿಗೆ ಗುರು ಗೋವಿಂದ ಭಟ್ರು ಅಂತಂದ್ರೆ ಅವನೇ ಭಗವಂತ. ನನಗೆ ಹೇಗೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು, ಹಾಗೆ ಜನಿವಾರ ಇಲ್ಲ ಅಂತ ಹೇಳಿ ಅವನನ್ನ ಅಸಮಾನತೆ ಮಾಡ್ಲಿಕ್ಕೆ ಹೋದಾಗ, ಬೇಕಾದ್ರೆ ಯಾರಾದರೂ ಮೊಬೈಲ್ ಭಾಳ ಜನ ಯೂಸ್ ಮಾಡ್ತಿರ್ತೀರ, ಶಿಶ್ನಾಳ ಶರೀಫ ಅಂತ ಹೊಡಿರಿ, ಬರುತ್ತೆ ಸಾವಿರ ತತ್ವ ಪದಗಳು ಬರುತ್ತೆ. ಬದುಕು ಬದಲಾಗಲಿಕ್ಕೆ ನಮ್ಮ ಶಿಶ್ನಾಳ ಶರೀಫರು ಒಂದು ಪದ ಸಾಕು, ಸರಿಯಾಗಿ ಅರ್ಥೈಸಿಕೊಂಡದ್ದೇ ಆದಲ್ಲಿ. ಶಿಶ್ನಾಳ ಶರೀಫ ಅಲ್ಲೆಲ್ಲ ಆದ ತಕ್ಷಣ ಏನ್ಲೇ ಹುಚ್ಚುಳೆ ಮಗನ ಬಾಯಲ್ಲೇ ಹೇಳಿದ್ರೆ ಅರ್ಥ ಆಗ್ಲಿ ನಿನಗ ಅಂತ ಹೇಳಿ ಜನಿವಾರ ಹಾಕಿಬಿಟ್ರು. ಜನಿವಾರ ಹಾಕಿದ ತಕ್ಷಣನೇ ಶಿಶ್ನಾಳ ಶರೀಫ್ ಒಂದು ಹಾಡು ಹಾಡಿಬಿಟ್ಟ, ಹಾಕಿದ ಜನಿವಾರವ ಅಂತ ಹೇಳಿ. ಅದನ್ನು ಕೇಳಿ ಒಂದ್ಸಾರಿ. ಕೊನೆಗೆ ಶಿಶ್ನಾಳ ಶರೀಫರು ಗುರು ಗೋವಿಂದ ಭಟ್ರ ಅಂತ್ಯಕಾನದಲ್ಲಿದ್ದಾಗ ಏನು ಗಳಿಸಿದಾನೆ ಗುರು ಅಂತ ಕೇಳಿದ್ರೆ, ಅವರಿಗೆ ಕೆಮ್ಮಾಗಿರುತ್ತೆ, ಕೆಮ್ಮಿಯ ಕಫಾನ ಒಂದು ತೆಂಗಿನಕಾಯಿ ಚಿಪ್ಪಲ್ಲಿ ಇಟ್ಟಿರ್ತಾರೆ ಗುರು ಗೋವಿಂದ ಭಟ್ರು. ಎಲ್ಲ ಶಿಷ್ಯರಿಗೂ ಕೂಡ ಏನ್ ಆಸ್ತಿ ಅಂದಾಗ, ಇದೇ ನನ್ನ ಆಸ್ತಿ ಅಂತ ಕೇಳಿದಾಗ ಎಲ್ಲರೂ ನಿರಾಕರಿಸಿದಾಗ ಶಿಶ್ನಾಳ ಶರೀಫ ಬಂದು, ಅಸಹ್ಯವೆನ್ನಿಸಬಹುದು ಇಂದಿನ ಯುವ ವಿದ್ಯಾರ್ಥಿಗಳಿಗೆ, ಗುರು ಶಿಷ್ಯರ ಸಂಬಂಧವನ್ನ ಹೇಳ್ತಾ ಇದ್ದೀನಿ ನಾನು. ಆಯ್ತು ಗುರುವೇ ನಮ ಅಂತೇಳಿ ಶಿಶ್ನಾಳ ಶರೀಫ ಕುಡಿದ್ಬಿಟ್ಟ ಘಟಘಟ ಅಂತೇಳಿ. ಶಿಶ್ನಾಳ ಶರೀಫರು ಒಂದು ವೇಳೆ ಯಾವುದಾದ್ರೂ ಬೇರೆ ದೇಶದಲ್ಲಿ ಹುಟ್ಟುಬಿಟ್ಟಿದ್ರೆ ಅವನು ಇನ್ನೊಬ್ಬ ಯೇಸು ಕ್ರಿಸ್ತನನ್ನಾಗಿಸಿದ್ರೇನೋ ಜನ. ಯಾವುದೇ ರೀತಿಯಲ್ಲಿ ನಮ್ಮ ಶಿಶ್ನಾಳ ಶರೀಫರು ಕೊನೆ ಇಲ್ಲ. ಹಾಗೆ ಗುರು ಅನ್ನೋನ ನನಗೆ ಕಲಿಸಿದ ಗುರುಗಳಪ್ಪ ನಮಗೆ. ಇವತ್ತು ನಾನು ಹೇಳಿದ್ನಲ್ಲ, ಈ ಪ್ರಶ್ನೆಗಳು ನನಗೆ ಆರಂಭ ಆಗಿದ್ದು ನರಗುಂದ ಬಾಬಾ ಸಾಹೇಬನಂತೆ ನನಗೆ ರೆಡಿ ಮಾಡಿದ್ದು. ಹೊಟ್ಟೆಯಲ್ಲಿ ಚಾಕು ಹಾಕಿದರೆ ಯಾಕೆ ಸಾಯ್ತಾರೆ ಚೌಡಿ ಟೀಚರ್ ಅಂತ ಕೇಳಿದಾಗ ಸಮಾಧಾನದಿಂದ ನನಗೆ ಉತ್ತರ ಹೇಳಿದ್ದು ನನ್ನ ಗುರುಗಳು. ಗುರುಗಳಿಗೆ ಗೌರವ ಕೊಡಿ, ಅಧ್ಯಯನ ಶೀಲತೆಯ ಜೊತೆಗೆ, ಆ ಹುಚ್ಚಿನ ಜೊತೆಗೆ. ಬೇಕಾದ್ರೆ ನೀವು ಒಂದ್ಸಾರಿ ಟೆಸ್ಟ್ ಮಾಡಿ, ಯಾವ ಶಿಕ್ಷಕರು ನಿಮ್ಗೆ ಅತಿ ಪ್ರಿಯವೋ ಅವರಲ್ಲಿ ಅತಿ ಹೆಸ್ಟ್ ಆ ಸಬ್ಜೆಕ್ಟಲ್ಲಿ ನಿಮ್ಗೆ ಅತಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ. ಯಾರನ್ನು ನೀವು ಕಂಡ್ರೆ ನಿಮ್ಗೆ ಆಗಲ್ವೋ ಅದರಲ್ಲಿ ನೀವು ಯಾವತ್ತು ಆವರೇಜ್ ಪರ್ಫಾರ್ಮೆನ್ಸ್ ಮಾಡ್ತಿರ್ತೀರ. ಹಾಗಾಗಿ ವಿದ್ಯಾರ್ಥಿಯ ಪ್ರಮುಖ ಲಕ್ಷಣ ಶಿಕ್ಷಣ, ಕಲಿಯುವುದೇ ಎಂದಾದಲ್ಲಿ ಗುರು ಹೇಗೇ ಇರಲಿ ಒಪ್ಪಿಕೊಳ್ಳಿ ಅವನನ್ನು. ನನಗೆ ಅವನು ದೇವರಪ್ಪ. ಅವನು ಪಾಠ ಮಾಡುವ ಸಂದರ್ಭದಲ್ಲಿ ನನಗೆ ಅವರ ಉಳಿದ ಲಕ್ಷಣಗಳನ್ನು ತೋರಲ್ಲ. ಅವನು ಹಾಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ, ಅವರಲ್ಲಿ ಆ ಲಕ್ಷಣ ಸರಿ ಇಲ್ಲ, ಡ್ರೆಸ್ಸಿಂಗ್ ಮ್ಯಾನರ್ಸ್ ಸರಿ ಇಲ್ಲ ಅನ್ನುವುದನ್ನು ನಾನು ನೋಡಲ್ಲ. ನನಗೆ ಅವರ ಗುರು, ನಾನು ಕಲಿಯುವೆ. ಫಿಸಿಕ್ಸೇ ಹೇಳಿ, ಕೆಮಿಸ್ಟ್ರಿನೇ ಹೇಳಿ, ಬಯಾಲಜಿನೇ ಹೇಳಿ, ಆರ್ಟ್ಸ್ ಹೇಳಿ ಅಥವಾ ಕಾಮರ್ಸ್ ಹೇಳಿ, ಎಲ್ಲವನ್ನೂ ನಾನು ಕಲಿತೇನೆ ಅನ್ನೋ ಹುಚ್ಚು. ಇನ್ನೊಬ್ಬ ಹುಡುಗ ಇವಳೆತ್ತ ಇರ್ತಾನೆ ಧಾರವಾಡದ ಹತ್ರ ಕುಂದಗೋಳದವನು. ಆ ಹುಡುಗ ಯಾವುದೋ ಒಂದು ಆಕಾಶವಾಣಿಯಲ್ಲಿ ಒಂದು ಹಾಡನ್ನು ಕೇಳಿ ಅವತ್ತು ಮನೆ ಬಿಡ್ತಾನೆ, ನಾನು ಈ ರೀತಿ ಕಲಿಬೇಕು ಅಂತ ಹೇಳಿ. ಕೊನೆಗೆ ಪುಣೆಯಲ್ಲಿ ಸೆಟಲ್ ಆಗ್ತಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡ್ತಾರೆ. ಭಾರತ ರತ್ನವೂ ಬರುತ್ತೆ, ಕಿರಾನಾ ಘರಾನಾ ಅಂತ ಹೇಳಿ ಒಂದು ಹೊಸ ಪದ್ಧತಿಯನ್ನೇ ಹುಟ್ಟು ಹಾಕ್ತಾರೆ. ಯಾರು ಭಾರತರತ್ನ ಯಾರಿಗೆ ಬಂತು ಇತ್ತೀಚೆಗೆ? ವಾಜಪೇಯಿ ಅವರು ಮತ್ತು ದೀನ್ ಅದರ ಪೂರ್ವದಲ್ಲಿ ಭೀಮಸೇನ್ ಜೋಶಿ ನನ್ನೂರವರು ಸ್ವಾಮಿ, ಈಸ್ ಫ್ರಮ್ ಮೈ ಪ್ಲೇಸ್. ಏಳನೇ ವಯಸ್ಸಿಗೆ ಅಂದರೆ ಎರಡನೇ ತನ ಊರು ಬಿಟ್ಟ. ಏನು ಹುಚ್ಚು ಇತ್ತು ಅವನಿಗೆ? ಅದನ್ನು ಕಲಿಯೋ ಹುಚ್ಚಿತ್ತು, ಹಾಡನ್ನು ಕಲಿಯೋ ಹುಚ್ಚಿತ್ತು. ಕಲಿಯುವ ಹುಚ್ಚು ಇದ್ರೆ ಆ ರೀತಿಯ ಹುಚ್ಚು ವಿದ್ಯಾರ್ಥಿಗಳಲ್ಲಿರಬೇಕು. ಟಾಂಗ ಕಟ್ಟಿರ್ತಾರಲ್ಲ ಕುದುರೆ, ಇದಕ್ಕೆ ಹೀಗೆ ನನಗೆ ಕಾಣುವುದಷ್ಟೇ. ನಾನು ಈ ಸಾರಿ ಜಿಲ್ಲೆಗೆ ಪ್ರಥಮ ಬರಬೇಕು, ನನಗೆ ಗೊತ್ತಿಲ್ಲ, ನಾನು ಕ್ಲಾಸ್ಗೆ ಈ ಸಾರಿ ಫಸ್ಟ್ ಬರಬೇಕು. ಕೆಮಿಸ್ಟ್ರಿಯಲ್ಲಿ ನನಗೆ ಅತಿ ಇದು ಬಹಳ ಕಠಿಣ ಅನಿಸ್ತಾ ಇದೆ, ನಾನು ಇದನ್ನು ಕಲಿಬೇಕು. ಹಾಗೆ ಕಲಿತು ಬರೊಬ್ಬರು ಕಲಿತ ಎಲ್ಲ ವಿಷಯಗಳಲ್ಲೂ ಪಾಂಡಿತ್ಯವನ್ನು ಪಡೆದ್ರೆ ದೇಶ ಕಟ್ಟುವಲ್ಲಿ ನೀವು ಒಂದು ಒಳ್ಳೆ ಭದ್ರವಾದ ಕಲ್ಲಾಗಬಲ್ಲಿರಿ. ಬಹಳ ಬುದ್ಧಿವಂತರಿದ್ದರೆ ಎಂಜಿನಿಯರ್ ಆಗಬಲ್ಲಿರಿ. ಇಲ್ಲ ಶ್ರಮ ಪಡ್ತೀನಿ ನಾನು, ನನಗೆ ಎಂಜಿನಿಯರಿಂಗ್ ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ಕಲ್ಲು ಎತ್ತಿಕೊಳ್ಳಿಕ್ಕೆ, ಒಂದು ದೇಶ ಕಟ್ಟಲಿಕ್ಕೆ, ದೇಶ ಅನ್ನೋ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ಒಂದು ಕೈ ಆಳಾಗಬಲ್ಲರಿ, ಕೈ ಆಳಾಗಬಲ್ಲಿರಿ. ಅದೂ ಕೂಡ ಉತ್ತಮವೇ. ಕೇವಲ ಎಂಜಿನಿಯರ್ ಇದ್ರೆ ಸಾಕೆ, ಕೆಲಸ ಮಾಡೋ ಗೌಂಡಿ ಬೇಕೇ ಬೇಕು. ಸಿಮೆಂಟು ಮತ್ತು ಮರಳು ಮಿಕ್ಸ್ ಮಾಡಬೇಕಲ್ಲ, ನೀರು ಹಾಕಬೇಕಲ್ಲ, ಕಲ್ಲು ಒಯ್ದು ಇಡಬೇಕಲ್ಲ, ಹಗ್ಗ ಕಟ್ಟಬೇಕಲ್ಲ, ಅದೆಲ್ಲ ಪೂರ್ತಿ ನಾವು ವೆಲ್ಡಿಂಗ್ ಕೆಲಸ ಮಾಡಬೇಕಲ್ಲ, ಎಲ್ಲರ ಅವಶ್ಯಕತೆ. ಅದಕ್ಕೆ ಬಸವಣ್ಣ ಹೇಳಿದರು, ಕಾಯಕವೇ ಕೈಲಾಸ,
ಪಡೆದ ಶಿಕ್ಷಣದಿಂದ ಎ ಎಸ್ ಎ ಆಗಬೇಕು, ಐ ಪಿ ಎಸ್ ಎ ಆಗಬೇಕು ನ. ಆದರೆ ಬಹು ಉತ್ತಮ, ಬಹಳ ಹೆಮ್ಮೆ. ಏನಾಗದೆ ಹೋದರೂ ಕೂಡ ನಾವೇನು ಆಗಲಿಲ್ಲಪ್ಪ, ಒಬ್ಬ ತಂದೆ ತಾಯಿಗಳು ಹೆಮ್ಮೆ ಪಡುವಂಥ ಮಗನಾಗಬೇಕು. ಎಸ್, ಐ ಆಮ್ ಪ್ರೌಡ್ ಆಫ್ ಮೈ ಸನ್, ಐ ಆಮ್ ಪ್ರೌಡ್ ಆಫ್ ಮೈ ಡಾಟರ್ ಅಂತ ಹೇಳಬೇಕು. ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಆಡುವ ನುಡಿ, ಮಾಡುವ ಕೃತ್ಯವನ್ನು ನೋಡಿ ಸರಿಯಾದ ಅವರು ಅಣ್ಣ ತಂಗಿ ಅಕ್ಕ ತಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಸಂಬಂಧಗಳು ಕೂಡ ಹೆಮ್ಮೆ ಪಡುವಂಥ ವ್ಯಕ್ತಿತ್ವವನ್ನಾದರೂ ಕೂಡ ಹೊಂದಬೇಕು. ಹಾಗಾಗಬೇಕು ಅಂತಂದರೆ ಕಲಿಯುವ ವಯಸ್ಸಿನಲ್ಲಿ ಶ್ರದ್ಧೆ ಬೇಕು, ಅಧ್ಯಯನ ಶೀಲತೆ ಬೇಕು, ಕಲಿಯಬೇಕು ಅನ್ನೋ ಹುಚ್ಚಬೇಕು. ಬಹಳ ಓದಿ ಕಲಾಮರ ಬದುಕನ್ನು ನಾನಂತಿದ್ದೆ. ಸ್ವಾಮಿ ವಿವೇಕಾನಂದರನ್ನಂತೂ ನಾನು ನೋಡಿಲ್ಲ ಸ್ವಾಮೀಜಿ, ಬಹಳ ಹೇಳ್ತೀರಾ. ನಾನು ಬಹಳಷ್ಟು ಅವರ ಬಗ್ಗೆ ಕುತೂಹಲ ಕೆರಳಿ ಓದಿದ್ದೇನೆ. ವಿವೇಕಾನಂದ ಬಾಯಿ ವಿವೇಕಾನಂದ ಅನ್ನೋ ಮೂವಿಯನ್ನು ನೋಡಿದ್ದೇನೆ. ಒಬ್ಬ ವ್ಯಕ್ತಿ ತನ್ನ 30-32 ವಯಸ್ಸಿಗೆ ಇಡೀ ದೇಶದ ಸಮಸ್ಯೆಯನ್ನು ನೋಡಿ ಗೊಳೋವಂತ ಅತ್ನಂತೆ. ನನಗೂ ಕೂಡ 29 ವಯಸ್ಸು ಮನ್ನಿಗೆ ಮುಗಿತು. ನಾನು ಟ್ರೈ ಮಾಡ್ತೀವಿ, ಕಳೆದ 7 ವರ್ಷಗಳಿಂದ ಭಾರತೀಯ ಪೊಲೀಸ್ ಸೇವೆಯಲ್ಲಿದ್ದೀನಿ, 8 ಜಿಲ್ಲೆಗಳನ್ನು ನೋಡಿದ್ದೀನಿ, ಸಿಕ್ಕಾಪಟ್ಟೆ ಅಪರಾಧಗಳನ್ನು ನೋಡಿದ್ದೀನಿ, ಅಳಲಿಕ್ಕೆ ಟ್ರೈ ಮಾಡ್ತೀನಿ, ಅಳಕ್ಕಾಗ್ತಿಲ್ವಲ್ಲ. ಆವಾಗ ಹೊಳೆದ ವಿಚಾರ ಏನಂದ್ರೆ ಸರ್ವವನ್ನೂ ಪರಿತ್ಯಜಿಸಿದ್ರವರು. ರಾಷ್ಟ್ರ, ರಾಷ್ಟ್ರ ಪ್ರೇಮ, ದೇಶ, ನನ್ನ ನಾಡು ಅಂತಂದ್ರೆ ಎಸ್, ಐ ಆಮ್ ರೆಡಿ ಟು ಡೈ, ನಾನು ಸಾಯಲಿಕ್ಕೆ ಸಿದ್ಧ ಅನ್ನುವ ಮಟ್ಟಕ್ಕೆ ಅವರ ಸಾಕ್ರಿಫೈಸ್ ಲೆವೆಲ್ ಇತ್ತು. ಇಫ್ ನಾಟ್ ಸೋ, ನಿಮಗೆ ಆ ಮಟ್ಟದ್ದು ಬರದೇ ಹೋದರೂ ಕೂಡ ನಿಮ್ಮ ಕಲಿಕೆಯಿಂದ ಕಲಿತ ಮನೆ, ಹೆತ್ತ ತಂದೆ ತಾಯಿ, ಬದುಕಿದ ನೆಲಕ್ಕೆ ಒಂದು ಒಳ್ಳೆ ಹೆಸರನ್ನು ತರತಕ್ಕಂಥ ಶಕ್ತಿ ಬರಬೇಕು. ಇನ್ನೊಂದು ಧೈರ್ಯ, ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ವಿದ್ಯಾರ್ಥಿನಿಯರಲ್ಲಿ ನಮಗೆ ಕಂಡುಬರೋದು ಧೈರ್ಯ ಇಲ್ಲ, ನಾ ಎದುರ್ತವೆ, ಸಿಕ್ಕಾಪಟ್ಟೆ ಎದುರ್ತಾರೆ. ಐ ಎ ಎಸ್ ಐ ಪಿ ಎಸ್ ಅಂತಂದರೆ ಇಂಗ್ಲೀಷ್ ಮೀಡಿಯಂನಲ್ಲೇ ಕಲಿಬೇಕು, ಭಾಳ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಾಗೆ ಹುಟ್ಟಿರಬೇಕು, ಕೇಳಿದ ಪುಸ್ತಕಗಳೆಲ್ಲ ಕೈಯಲ್ಲಿ ಬರಬೇಕು, ಒಳ್ಳೆ ಬಟ್ಟೆಗಳಿರಬೇಕು, ಒಳ್ಳೆ ಕೋಚಿಂಗ್ ತಗೋಬೇಕು. ನನಗೆ ತಿಳಿದ ಮಟ್ಟಿಗೆ ಹಾಜರಿರುವ ಎಲ್ಲರೂ, ನಮ್ಮ ಎನ್ ಇ ಎಸ್ ಆಗಿರಲಿ, ಡಿ ವಿ ಎಸ್ ಆಗಿರಲಿ, ಇವರೆಲ್ಲ ಕೂಡ ಅತಿ ಮೀಡಿಯಂ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಅಂತ ನನ್ನ ನಂಬಿಕೆ. ಹೆಚ್ಚು ಕಡಿಮೆ ಬಹಳಷ್ಟು ಜನ ಎಲ್ಲರೂ ಕಷ್ಟಪಟ್ಟೆ ಬದುಕ್ತಾ ಇರೋರು, ತಂದೆ ತಾಯಿಗಳು ಅತಿ ಶ್ರೀಮಂತರೇನಲ್ಲ ಅನ್ನೋ ನಂಬಿಕೆ ನಂದು ಅಲ್ವೇ. ಹಾಗಿದ್ದಲ್ಲಿ ಕಲಿಕೆಗೆ ಯಾವುದೂ ಅಡೆತಡೆಯಲ್ಲ. ಕಲಿಯಬೇಕು ಅಂತ ನಿರ್ಧಾರ ಮಾಡಿದ ವ್ಯಕ್ತಿಗೆ ಯಾವುದೂ ಅಡ್ಡಿಯಾಗಲಾರದು. ಸಾಧಕನಿಗೆ ಇಡೀ ಜಗತ್ತು ಸಹಾಯ ಮಾಡುತ್ತೆ. ಹೇಗೆ? ಅಗೇನ್ ರೇಡಿಯೋ ಮಾತು ಹೇಳಿದ್ರು, ಭದ್ರಾವತಿ ರೇಡಿಯೋ. ನಾನು ಸ್ವಲ್ಪ ಟ್ರಾನ್ಸ್ಪರೆಂಟ್, ಬದುಕಿರುವವರಿಗೂ ಕೂಡ ಪಾರದರ್ಶಕ ಇರಬೇಕು ಅನ್ನೋದು ಸಾಧ್ಯವಾದಷ್ಟು ಮಟ್ಟಿಗೆ. ವೆನ್ ಐ ಲ್ಯಾಂಡೆಡ್ ಇನ್ ಹೈದರಾಬಾದ್, ನಿಮಗೆಲ್ಲ ಗೊತ್ತಿರಲಿ, ಹೈದರಾಬಾದಲ್ಲಿ ರವಿ ಡಿ ಸಿ ರವಿ ದ್ಯಾಮಪ್ಪ ಚೆನ್ನಣ್ಣವರನ್ನು ನಾನು ನನ್ನ 21 ವಯಸ್ಸಿಗೆ ಐ ಎ ಎಸ್ ಆಗಬೇಕು ಅಂತ ಹೇಳಿ ಹೈದರಾಬಾದ್ಗೆ ರಾಯಲ್ ಸೀಮಾ ಟ್ರೈನ್ ಹತ್ಕೊಂಡು ಹೋಗಿ ಇಳಿದಾಗ ನನ್ನ ಹತ್ರ ಇದ್ದದ್ದು 3,000 ರೂಪಾಯಿ, ಒಂದು ಕ್ವಿಂಟಲ್ ಪುಸ್ತಕ ಮಾತ್ರ. ನನಗೂ ಸಮಸ್ಯೆಗಳಿತ್ತು, ಊಟ ಮಾಡಬೇಕೆನ್ನೋ ಕನಸಿತ್ತು. ಪ್ರತಿ ಸಾರಿ ಹೋಟೆಲಲ್ಲಿ ಕೆಲಸ ಮಾಡಬೇಕಾದ್ರೆ ಅನ್ಕೊಳ್ತಾ ಇದ್ದೆ, ಚಿಕನ್ ಬಿರಿಯಾನಿ, ಬೋನ್ಲೆಸ್ ಬಿರಿಯಾನಿ, ಮಟನ್ನು, ಕೊಲ್ಲಾಪುರಿ, ಇದನ್ನೆಲ್ಲ ಬರೀ ಸರ್ವ್ ಮಾಡೋದೇ ನನ್ನ ಬದುಕೆ, ನಾನು ಊಟ ಮಾಡಬೇಕಲ್ಲ ಸ್ವಾಮಿ. ಥಿಯೇಟ್ರಲ್ಲಿ ರೀಲ್ ಬಿಡಬೇಕಾದ್ರೆ ಏನಪ್ಪ ಇದು, ಯಜಮಾನ ಪಿಕ್ಚರು, ಅಸೂರ ಪಿಕ್ಚರು, ಇವನ್ನೆಲ್ಲ ರೀಲ್ ಮಾಡೋದೇ ನಾನು. ನಾನು ಕೂಡ ಅದು ಯಾರೋ ವಿ ಐ ಪಿ ಬಂದು ಕೂತಿದ್ದಾರೆ, ಹಾಕಿ ಕೂತ್ಕೊಂಡು ನೋಡಬೇಕಲ್ಲ ಸಿನಿಮಾ. ನವೋದಯ ಪೇಪರ್ ಹಾಕಬೇಕಾದ್ರೆ, ನವೋದಯ ಪೇಪರ್ ಹಾಕಬೇಕಾದ್ರೆ ಏನು ಸ್ವಾಮಿ, ಅವನು ನಮ್ಮ ಬಳಿ ಹಿಂಗೆ ಒಬ್ಬರು ಎಕ್ಸ್ ವೈ ಜೆಡ್ ಅಂತ ಸಾವುಕಾರ ಇದ್ದಾರೆ, 13 ಪೇಪರ್ಗಳನ್ನು ಮನೆಗೆ ತರಿಸ್ಕೊಳ್ತಾವ್ರೆ, ನಾನು ಒಂದು ಪೇಪರ್ ಮಾತ್ರ ಹಾಕ್ತೀನಿ, ಎಲ್ಲ ಕೂತ್ಕೊಂಡು ನಾನು ಓದಬೇಕಲ್ವೇ ಒಂದಿನ. ಏನಿದು ಇಷ್ಟು ದೊಡ್ಡ ಬಿಲ್ಡಿಂಗ್ ಉಂಟು ಇವ್ರದ್ದು, ಗಾರ್ಡನ್ ಅಂತೆ, ನಾಯಿಗಿರ್ಲಿಕ್ಕೆ ಒಂದು ಸಪ್ರೇಟ್ ಮನೆ ಅಂತೆ, ವಾಚ್ಮನ್ಗಿರ್ಲಿಕ್ಕೆ ಒಂದು ಸಪ್ರೇಟ್ ಮನೆ ಅಂತೆ, ಆಳುಗಳೆಲ್ಲ ಇಷ್ಟು ಬಂದು ಹೆಂಗೆಲ್ಲ ಕ್ಯೂವಲ್ಲಿ ನಿಲ್ತಾರಂತೆ, ನಾನೂ ಒಂದು ಮನೆ ಹೀಗೆ ಕಟ್ಟಬೇಕಲ್ಲವೇ ಕನಸಿತ್ತು. ಹೇಳ್ತೀನಿ ಕೇಳಿ, ಬರ್ಕಳಿ ಎಲ್ಲಾದರೂ ಒಂದು ಕಡೆ. ನಾನು ನನ್ನ 16 ವಯಸ್ಸಿನಿಂದ ಏನೆಲ್ಲ ಕನಸು ಕಂಡೆನೋ ನಾನು ಬರೆದಿಟ್ಟಿದ್ದೆ. ಯಾವ್ಯಾವ ಪಿಕ್ಚರ್ ರಿಲೀಸ್ ಆಗ್ತವೆ ಎಲ್ಲ ಟೈಟಲ್ ಬರೆದಿಡ್ತಿದ್ದೆ. ಹಮ್ ದಿಲ್ ದೇ ಚುಕೆ ಸನಂ, ವಯೋಮಾನ ಸಹಜವಾದ ಎಲ್ಲ ಹವ್ಯಾಸಗಳು ಮನುಷ್ಯನಿಗಿರಬೇಕು.
ಅದು ಅಂತರ ಹೇಳ್ತೀನಿ ನಾನು ನಿಮಗೆ. ಹವ್ಯಾಸ ಚಟ ಮತ್ತು ದುಶ್ಚಟಕ್ಕೆ ತದನಂತರ ವ್ಯತ್ಯಾಸ ಹೇಳುವೆ. ಎಲ್ಲ ಬರೆದಿಟ್ಟೆ ಒಂದ್ಸಾರಿ, ಈ ನಾನು ನೋಡಬೇಕಾದ ಎಲ್ಲ ಚಿತ್ರಗಳ ಹೆಸರು, ನಾನು ಊಟ ಮಾಡಬೇಕಾದ ಎಲ್ಲ ಡಿಶ್ಗಳ ಹೆಸರು, ನಾನು ಓದಲೇಬೇಕಾದ ಎಲ್ಲ ಪುಸ್ತಕಗಳ ಹೆಸರು, ನಾನು ಹಾಕಲೇಬೇಕಾದ ಎಲ್ಲ ಬಟ್ಟೆಗಳ ಬ್ರ್ಯಾಂಡ್ ಹೆಸರು. ವೆನ್ ಇಟ್ ಶುಡ್ ಬಿ ರಿಯಲೈಸ್ಡ್, ಯಾವಾಗ ಅದನ್ನು ಹಾಗಾದ್ರೆ ರಿಯಲೈಸ್ ಮಾಡೋದು? ನಾನು ಯಾವತ್ತು ಐ ಎ ಎಸ್ ಆಗಿ ಬರ್ತೀನೋ ಐ ಆಮ್ ಗೋಯಿಂಗ್ ಟು ಡೂ ಇಟ್. ನಿಮ್ಗೆ ಗೊತ್ತಿರಲಿ, ಪಿ ಯು ಸಿ 3,000 ಒಂದು ಕ್ವಿಂಟಲ್ ಪುಸ್ತಕದ ಜೊತೆಗೆ ಜುಲೈ, ಬಹುಶಃ ಅದು ಜುಲೈ ತಿಂಗಳನೇ, 6 ಹೋದೆ, ಆಗಸ್ಟ್ 14 ಪ್ರಿಲಿಮ್ ರಿಸಲ್ಟ್, March 28 ನನ್ನ ಇಂಟರ್ವ್ಯೂ, May 6 ನನ್ನ ರಿಸಲ್ಟ್. May 7 ನಾನು ಫಸ್ಟ್ ಮಾಡಿದ ಕೆಲಸ ಪಿಕ್ಚರ್ ನೋಡೋದು, ಊಟ ಮಾಡೋದು, ಪಿಕ್ಚರ್ ನೋಡೋದು, ಊಟ ಮಾಡೋದು. ಅಲ್ಲಿವರೆಗೆ ತಲೆ ಎತ್ತಲಿಲ್ಲ, ನೋ, ಸಿಂಗಲ್ ಫೋಕಸ್ಡ್. ಸೆಂಟ್ರಲ್ ಆರ್ ಸಿ ರೆಡ್ಡಿ ಹೈದರಾಬಾದ್ ಅಲ್ಲಿ ಇದ್ದಾಗ ಐ ಓನ್ಲಿ ಡಿಸಿಷನ್ ವಿಚ್ ಐ ಟುಕ್, ಹುಚ್ಚು ಅಂತಾರೆ ಹೇಳಿದ್ನಲ್ಲ, ಓದುವ ಹುಚ್ಚು. ನಾನು ಐ ಶುಡ್ ಬಿ ದ ಫಸ್ಟ್ ಪರ್ಸನ್ ಟು ಎಂಟರ್ ಲೈಬ್ರರಿ ಅಂಡ್ ಲಾಸ್ಟ್ ಮ್ಯಾನ್ ಟು ಕಮ್ ಔಟ್. ನಾನು ಈ ಲೈಬ್ರರಿಗೆ ಹೋಗುವ ಮೊದಲಿಗನಾಗಿರಬೇಕು, ಹೊರಗೆ ಬರಬೇಕಾದ್ರೆ ನಾನೇ ಕೊನೆಯವನಾಗಿರ್ಬೇಕು. ನಿಮ್ಗೆ ಗೊತ್ತಿರಲಿ, ಬೆಳಿಗ್ಗೆ ಅದು 6 ಓಪನ್ ಆಗೋದು, 5:45 ರವಿ ಚನ್ನಣ್ಣವರ ಹಾಜರ್. ಸೆಕ್ಯೂರಿಟಿ ಅವನಿಗೆ ಹೇಳಿ ಅಣ್ಣ ಅಂತೇಳಿ ಎಲ್ಲ ಮಾತಾಡ್ಸ್ಕೊಂಡು ಒಳಗಡೆ ಹೋಗಿ ಕುತ್ಕೊಂಡೆ ಅಂತಂದ್ರೆ ರಾತ್ರಿ 1:30 ಆಗಿರೋದು ಬರಲಿಕ್ಕೆ. ಹಾಗಾದ್ರೆ ಮಧ್ಯೆ ಬರ್ತಿರ್ಲಿಲ್ವೇ? ಬರ್ತಿದ್ದೆ. ನನಗೆ 14 ಅಥವಾ ಅದು ಅದು ಆ ಕಲ್ಪನೆ ಇವತ್ತಿಗೂ ನನಗೆ ಆಶ್ಚರ್ಯ. ನಾನು ಇಷ್ಟ ಇದ್ದಾಗ ಓದ್ತೇನೆ, ಓದಿದ್ದನ್ನು ಸಮಗ್ರವಾಗಿ ನೆನಪಿಡ್ತೇನೆ. ಓದಲಿಕ್ಕೆ ಒಂದು ಟೆಕ್ನಿಕ್ ಇದೆ, ಹೇಳ್ತೀನಿ ಕೇಳಿ. ಯಾವುದು ನಿಮಗೆ ಅತಿ ಇಷ್ಟ ಅನಿಸುತ್ತೋ ಓದಬೇಕಂದಾಗ ಮಿನಿಮಮ್ 3 ಓದಿ ಬಿಟ್ಟುಬಿಡಿ ನೋಡಿ. ಬೇಕಾದರೆ ವಿಜುವಲೈಸ್ ದೋಸ್ ಥಿಂಗ್ಸ್. ನಾನು ಫ್ರೀಡಮ್ ಸ್ಟ್ರಗಲ್ ಅಂದರೆ ನನಗೆ ಭಾಳ ಭಾಳ ಇಷ್ಟ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನನಗೆ ಪರಮಾಪ್ತ. ಹೈಯೆಸ್ಟ್ ಮಾರ್ಕ್ಸ್ 360 ನಾನು ಯು ಪಿ ಎಸ್ ಸಿಯಲ್ಲಿ ತಗೊಂಡಿದ್ದು. ಕನ್ನಡ ಸಾಹಿತ್ಯ ಅಂತಂದರೆ ಭಾಳ ಇಷ್ಟ. ಬಸವಣ್ಣನ ವಚನಗಳಂದರೆ ಅತಿ ಆತ್ಮೀಯ, ಭಾಳ ಅಂದರೆ ಅವು ನನಗೆ ಬೇಡದ ಹೇಳೋದು. ಕನಕ ಪುರಂದರ ಕೀರ್ತನೆ ಅಂದರೆ ತುಂಬ ಇಷ್ಟ. ನಾನು ಯಾವತ್ತೂ ಬಯಾಟೆ ಮಾಡಲಿಲ್ಲ, ಅದನ್ನು ಓದ್ತಾ ಇದ್ದೆ, ಅದರ ಬಗ್ಗೆ ನೆನೆಸ್ಕೊಳ್ತಾ ಇದ್ದೆ, ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೆ. ಪಾಣಿಪತ್ ಯುದ್ಧ ಅಂತಂದರೆ ಕಣ್ಣೆದರಿಗೆ ಕಣ್ಣು ಮುಚ್ಕೊಂಡು ಒಂದ್ಸಾರಿ ಇಮ್ಯಾಜಿನ್ ಮಾಡ್ತಿದ್ದೆ, ಬ್ರಿಟಿಷರು ಯಾವ ಕಡೆ, ಮರಾಠರು ಯಾವ ಕಡೆ ಅಂತ ಹೇಳಿ. ಹೈದರ್ ಅಲಿಯ 3 ಮೈಸೂರು ಕದನ ಅಂತಂದರೆ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ತಿದ್ದೆ, ಅವನು ಹೆಂಗೆ ಮಾಡ್ದ ಅಂತ ಹೇಳಿ. ಹಾಗೆ ಲೈಬ್ರರಿಯಲ್ಲಿ ಪ್ರಥಮ ಹೋಗಿ ಕೊನೆಗೆ ಬರಲಿಕ್ಕೆ ತೆಗೆದುಕೊಂಡ ಒಂದು ನಿರ್ಧಾರ 9 ನನಗೆ ಫಲಿತಾಂಶವನ್ನು ಕೊಟ್ಟು. ಅದು ಭಾಳ ಈಸಿ ಇತ್ತ ಹಾಗಾದರೆ? ನೋ, ಯಾವುದೇ ಸಾಧನೆ ಇರಲಿ ಈಸಿಯಾಗಿ ಯಾವುದೂ ಬರೋಕ್ಕಿಲ್ಲ ಸ್ವಾಮಿ. ನಿದ್ದೆ, ಊಟ, ಏಕಾಗ್ರತೆ, ವ್ಯವಧಾನ ಇದೆಲ್ಲವೂ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾಶಕ್ತಿ. ದೇಶ ಕಟ್ಟಲಿಕ್ಕೆ ಆಗಿರಲಿ, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಆಗಿರಲಿ, ಪದವಿಯನ್ನು ಪಡೆಯಲಿಕ್ಕೆ ಆಗಿರಲಿ, ಅಥವಾ ನೀವು ಅಂದ್ಕೊಂಡ ಹಾಗೆ ಇಂಜಿನಿಯರ್ ಆಗಲಿಕ್ಕೆ ಆಗಲಿ, ಇಚ್ಛಾಶಕ್ತಿ. ಯಾವತ್ತೂ ಕರಗದ ಆರಂಭಿಕ ಶೂರರು ನಾವು ಆಗಬಾರ್ದು. ಏನೋ ಹೇಳ್ಬಿಟ್ರಪ್ಪ ಸಿಕ್ಕಾಪಟ್ಟೆ, ನಾವು ಇವತ್ತು ಮಾತಾಡಿಬಿಟ್ಟು ಹೋಗಿ ಕೇಳ್ಕೊಂಬಿಟ್ಟು ಇವತ್ತು ಫುಲ್ ಒನ್ ಡೇ ಕುತ್ಕೊಂಡು ಸಿಕ್ಕಾಪಟ್ಟೆ ರಾತ್ರಿ ಮಟ್ಟ ಓಡಿ ನಾಳೆ ಹೋಲ್ ಡೇ ಮಲಗಿಬಿಡೋದಲ್ಲ. ಅಂತ್ಯ ಆರಂಭದ ಮಧ್ಯೆ ಆ ಕನ್ಸಿಸ್ಟೆನ್ಸಿ, ಸ್ಥಿತ ಆಗಿರುವುದು, ಸಮಚಿತ್ತತೆ, ಸರಿಯಾಗಿ ಓದುವುದು, ಆ ಗಟ್ಟಿತನವನ್ನು ಕಾಯ್ದುಕೊಳ್ಳುವ ಗುಣ ಅತಿ ಮುಖ್ಯ. ಇಲ್ಲದೆ ಹೋದರೆ ನಾವು ಆರಂಭಿಕ ಶೂರರಾಗ್ತೇವೆ. ದೇಶ ಕಟ್ಟುವುದು ಒತ್ತಡ ಕಡೆ ಇರಲಿ, ಮನಿ ತಟ್ಟಿ ಬಿದ್ದರೂ ಕೂಡ ಒಂದೆರಡು 4 ಏನು ದಂಟು ಅಂತೀವಿ ನಾವು, ಜ್ವಾಳದ ದಂಟು ತೊಗೊಂಬಂದು ಕಟ್ಟಿ ಇಟ್ಟು ಅದಕ್ಕೆ ಸೆಣಬು ಕಟ್ಟಕ್ಕೂ ಕೂಡ ಕಷ್ಟ ಆಯ್ತದೆ, ಆ ಶಕ್ತಿ ಬರಕ್ಕಿಲ್ಲ. ಆ ಕಾರಣಕ್ಕೆ ಇಚ್ಛಾಶಕ್ತಿ ಆ ಮಟ್ಟದ್ದಿರಲಿ. ಇಚ್ಛಾಶಕ್ತಿ ಅನ್ನೋದು ಎಂದೂ ಕುಂದದ ಇಚ್ಛಾಶಕ್ತಿ ನಮ್ಮಲ್ಲಿರಬೇಕು. ಅದರ ಜೊತೆಗೆ ನಾವು ಬೆಳೆದ ನಾಡು ಏನು? ಹಾಗಾದರೆ ನಾನು ನನ್ನ ಪ್ರಶ್ನೆಯನ್ನು ನಿಮಗೂ ಹೇಳ್ತಿದ್ದೀನಿ, ನೀವು ಇದರ ಬಗ್ಗೆ ವರ್ಕೌಟ್ ಮಾಡಿ. ಉತ್ತರಗಳು ಸಿಕ್ಕರೆ, ಎಷ್ಟು ಉತ್ತಮ ಕ್ವಾಲಿಟಿ ಆನ್ಸರ್ಗಳು ನಿಮಗೆ ಸಿಗುತ್ತೆ, ಅಷ್ಟು ದೊಡ್ಡ ವ್ಯಕ್ತಿಗಳು ನೀವು ಆಗ್ತೀರಿ. ನಾನು ಹಲವಾರು ಬಾರಿ ಎಲ್ಲ ಯತಿಗಳನ್ನು ಕೇಳಿರುವುದು, ಮನುಷ್ಯನ ಜೀವನದ ಮೂಲ ಉದ್ದೇಶವೇನು, ಏನು, ಯಾಕೆ ನಾವೆಲ್ಲ ಹುಟ್ಟುತ್ತೇವೆ, ಶಿಕ್ಷಣ ಏಕೆ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಇದೆಲ್ಲ ಯಾಕೆ, ಕೊನೆಗೊಂದು ದಿವಸ ಸಾವು. ಆವಾಗ ನಮಗೆ ನಿರ್ಭಯಾನಂದರು ಇದುವರೆಗಿನ ಶಿಕ್ಷಣದ ಪ್ರಕಾರ, ನನ್ನ ಶಿಕ್ಷಣದ ಪ್ರಕಾರ ಅವರು ಹೇಳಿರೋದು, ಸಾವು ಹುಟ್ಟಿನ ಮೊದಲು, ಸಾವಿನ ನಂತರದ ಬದುಕು ನಿನಗೆ ಬೇಡ. ಅದಕ್ಕೆ ಸಪರೇಟ್ ಸೆಕ್ಷನ್ ಇದೆ, ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ. ಲೌಕಿಕ ಪ್ರಪಂಚದಲ್ಲಿ ಸಾಧನೆಯನ್ನು ಒಬ್ಬ ಮನುಷ್ಯ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡಿದ ಬಗ್ಗೆ ಇದೆಲ್ಲ ಉದಾಹರಣೆಗಳಿದೆ. ಎಂದೂ ಗೆಲ್ಲದ ವ್ಯಕ್ತಿ ಅಮೆರಿಕದ ಅಧ್ಯಕ್ಷನಾದ ಉದಾಹರಣೆ, ಜಗತ್ತಿನಲ್ಲಿ ಬದಲಾವಣೆ ತಂದ ಉದಾಹರಣೆ ನಿನ್ನೆದುರುಗಿದೆ.
ಒಬ್ಬ ಸಾಮಾನ್ಯ ಫಕೀರ ಇಡೀ ದೇಶವನ್ನೇ ತನ್ನ ಹಿಂದೆಳಗೆ ಸೆಳೆದುಕೊಂಡ ಉದಾಹರಣೆಗಳು ನಿನ್ನ ಎದುರಿಗಿದೆ. ದೇಶಕ್ಕೋಸ್ಕರ ಕನಸು ಕಂಡ ಒಬ್ಬ ವ್ಯಕ್ತಿ ಹೊರ ರಾಷ್ಟ್ರಕ್ಕೆಲ್ಲ ಅಡ್ಡಾಡಿ ತಾನೇ ಸ್ವತಃ ಒಂದು ಸೈನ್ಯವನ್ನು ಕಟ್ಟಿ ಬ್ರಿಟಿಷರಿಗೆ ಭಯವನ್ನು ಹುಟ್ಟಿಸಿದ ಉದಾಹರಣೆ ನಿನ್ನೆದುರಿಗಿದೆ. ಶ್ರೀಮಂತನಾಗಿ ಹುಟ್ಟಿದ್ರೂ ಕೂಡ ದೇಶದ ಸರ್ವ ಸಮಸ್ಯೆಗಳನ್ನು ಹೊತ್ತುಕೊಂಡು ಇಡೀ ಜಗತ್ತಿಗೆ ಸೂರ್ಯನಾಗಿ ಬೆಳೆದ ಉದಾಹರಣೆಗಳು ನಿನ್ನೆದುರಿಗಿದೆ. ನಿನಗೆಷ್ಟು ಸಾಧ್ಯ ಅಷ್ಟು ಒಳ್ಳೆ ಗುಣಗಳಿಂದ ಅವರಿಂದ ಕಲಿ, ನೀನು ಅದನ್ನು ಪ್ರೂವ್ ಮಾಡು. ಲೌಕಿಕ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಕಲಾಮರಂತೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಯಾರಾದರೂ? ಹಾಗಿದ್ದಲ್ಲಿ ಕಲಾಮರ ಬದುಕನ್ನು ಒಂದ್ಸಾರಿ ನೋಡಬೇಕು. ನಾವು ಮಾಡಿದ್ದದೇ, ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಬದುಕನ್ನು ಕೇವಲ ಹಾಗೆ ಓದಲಿಲ್ಲ ಪುಸ್ತಕ ತಿರುಗಿಸ್ಲಿಕ್ಕೆ. ಕಂಪೇರ್ ಯುವರ್ ಸೆಲ್ಫ್ ವಿತ್ ಹಿಮ್. 16, 17, 18 ವಯಸ್ಸಿನ ಹುಡುಗರು ನೀವು, 16, 17, 18 ವಯಸ್ಸಿಗೆ ಕಲಾಮರು ಏನು ಮಾಡ್ತಾ ಇದ್ರು, ಹೇಗೆ ಶಿಕ್ಷಣವನ್ನು ಪಡೆದರು, ಅವರಿಗಿದ್ದ ಸಮಸ್ಯೆಗಳೇನು, ಅದನ್ನು ಅವರು ಎದುರಿಸಿದ ಬಗೆ ಏನು, ಸೋಲಿಗೆ ಹೆದರಿದ್ರ, ಸೋಲಿಗೆ ಅವರ ಕೊಟ್ಟ ಡೆಫಿನೇಷನ್ ಏನು, ವಾಟ್ ಈಸ್ ಫಿಯರ್? ಫಿಯರ್ ಈಸ್ ನಥಿಂಗ್ ಬಟ್ ಎಡ್ಯುಕೇಷನ್. ಫಿಯರ್ ಈಸ್ ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ಮುಂದಾಗಲಿರುವ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಅದು ಪ್ರಥಮ ಮೆಟ್ಟಿಲು. ಭಯ, ಇಫ್ ಯು ಫಿಯರ್, ನೀವು ಅಂಜಿದ್ರೆ ಇಟ್ ಗ್ರೋಸ್ ಡಬಲ್ ಎವ್ರಿ ಡೇ. ಪ್ರತಿದಿನ ಇಮ್ಮಡಿಯಾಗಿ ಮೂರ್ಮಡಿಯಾಗಿ ಭಯ ಬೆಳೆಯುತ್ತೆ, ನಿಮ್ಮನ್ನು ಆವರಿಸಿಕೊಳಿಸುತ್ತೆ. ಇಫ್ ಯು ಲಾಫ್ ಎಟ್ ಇಟ್, ಇಟ್ ಇಸ್ ಅ ಬಬಲ್ ಅ ಬ್ಲೌನ್ ಅವೇ. ಒಂದು ಗಾಳಿ ಬಲೂನ್ ಇದ್ದಂಗಂತೆ ಊದ್ಬಿಟ್ರೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿದ್ದವರು ನಾವು ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಹಿಂದಿನ ಬದುಕಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಸರಿಯಾಗಿ ಓದಲಿಕ್ಕಾಗಿಲ್ಲ ಅನ್ನುವುದಾದರೆ, ಥಿಂಕ್ ದ್ಯಾಟ್ ದಿಸ್ ಇಸ್ ದ ಫಸ್ಟ್ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇವತ್ತು ನನ್ನ ಮೊದಲನೆಯ ದಿನ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇನ್ನು ಮುಂದೆ ಎದ್ದ ತಕ್ಷಣ ಒಂದು ನಾನು ನಂಬಿದ ಪರಮಶಕ್ತಿ, ಅದು ಅಲ್ಲಾನೇ ಆಗಿರಲಿ, ರಾಮನೇ ಆಗಿರಲಿ, ಕೃಷ್ಣನೇ ಆಗಿರಲಿ, ಜೀಸಸ್ಸೇ ಆಗಿರಲಿ, ನಾನೊಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಆ ಪರಮಶಕ್ತಿಗೆ. ಭಗವಂತ, ಜಗತ್ತಿನಲ್ಲಿ ನಾನು ಆಡುವ ನುಡಿ ಒಳ್ಳೆಯದಾಗಿರಲಿ, ಮಾಡುವ ಕೃತ್ಯ ಪರರಿಗೆ ಹಿತವನ್ನು ತರುವಂತಿರಲಿ, ಈ ಜಗತ್ತಿಗೆ ನಾನು ಏನು ಕೊಡಲಿಕ್ಕೆ ಸಾಧ್ಯವಾದರೂ ಪರವಾಗಿಲ್ಲ, ಡ್ಯಾಮೇಜ್ ನನ್ನಿಂದ ಆಗದಿರಲಿ, ಇವತ್ತು ನಾನು ಹೊಸದಾಗಿ ಏನಾದರೂ ಒಂದು ಕಲೀಲಿ, ನನ್ನ ಮಾತುಗಳಿಂದ ನನ್ನ ಸ್ನೇಹಿತರು ಯಾವತ್ತೂ ಕೂಡ ನನ್ನ ಜೊತೆಗಿರುವಂತೆ ಮಾಡು, ಯಾವ ಕೆಟ್ಟ ದೃಷ್ಟಿಯೂ ನನ್ನ ಮೇಲೆ ಬೀಳದಿರಲಿ, ನಾನು ಒಳ್ಳೆಯವನಾಗುತ್ತೇನೆ, ನನ್ನ ನೆನಪಿನ ಶಕ್ತಿ ಪ್ರತಿದಿನ ದಿನದಿಂದ ದಿನಕ್ಕೆ ಒಳ್ಳೆಯದಾಗ್ತದೆ, ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಾನು ಅಳವಡಿಸಿಕೊಳ್ತೇನೆ ಅಂತ ಎದ್ದೇಳಿ. ಹೇಳಬೇಕಾದ್ರೆ ವೈಲ್ ಗೆಟಿಂಗ್ ಅಪ್, ಮೇಲೆ ಮಲಗಿನಿಂದ ಎದ್ದೇಳಬೇಕಾದ್ರೆ ಹಂಗೆ ಎದ್ದೇಳಿ, ಸಾಯಂಕಾಲ ರಾತ್ರಿ ಮಲಗಬೇಕಾದ್ರೆ ವಾಪಸ್ ಒಂದ್ಸಾರಿ ಜಸ್ಟ್ ಒಂದ್ಸಾರಿ ಇವ್ಯಾಲ್ಯುವೇಟ್ ಮಾಡಿ, ಅವಲೋಕನ ಮಾಡ್ಕೊಳ್ಳಿ, ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ ನಾನು ಏನು ಮಾಡಿದೆ, ಕಾಲೇಜಲ್ಲಿ ಯಾವ ಪಾಠವನ್ನು ಹೇಳ್ಕೊಟ್ರು, ನನಗದು ಅರ್ಥ ಆಯ್ತಾ, ಫಿಸಿಕ್ಸ್ ಅರ್ಥ ಆಯ್ತಾ, ಕೆಮಿಸ್ಟ್ರಿ ಅರ್ಥ ಆಯ್ತಾ, ಸೋಷಿಯಲ್ ಸೈನ್ಸ್ ಅರ್ಥ ಆಯ್ತಾ, ಯಾವುದು ಅರ್ಥ ಆಗಲಿಲ್ಲ ಬರೆದಿಟ್ಕೊಳ್ಳಿ, ಮರು ದಿವಸ ಗುರುಗಳಿಗೆ ಹೋಗಿ ಪ್ರಶ್ನೆ ಮಾಡಿ, ಅದರ ಜೊತೆ ಹೊಸದೇನಾದರೂ ಕಲ್ತನ, ನಾನು ಯಾವುದಾದ್ರೂ ಹಾಡು ಕೇಳಿದನ, ಅದರಿಂದ ಏನಾದರೂ ಒಳ್ಳೆಯ ಅಂಶವನ್ನು ತಿಳಿದನ, ನನಗೆ ಇವತ್ತು ಹೇಳಿಕೊಟ್ಟ ಪಾಠ ಎಲ್ಲ ಸರಿಯಾಗಿ ಅರ್ಥವಾಯಿತೆ, ತಂದೆ ತಾಯಿಗಳ ಜೊತೆ ನಾನು ಸರಿಯಾಗಿ ಕೆಲಸ ಮಾಡಿದ್ನಿ ಅಂತ ಒಂದು ವಿಜುವಲೈಸ್ ಮಾಡಿ. ಸ್ವಾಮಿ, ಒಂದು 100 ಡೇಸ್ ಹೀಗೆ ಮಾಡಿ, 100 ದಿನ, 101ನೇ ದಿವಸಕ್ಕೆ ನೀವು ಹೊಸ ವ್ಯಕ್ತಿಯಾಗಿರ್ತೀರ, ಯು ವಿಲ್ ಬಿ ಅ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಮ್ಯಾನ್. ಹಾಗೆ ಮಾಡಬೇಕು ಅಧ್ಯಯನ ಅಂತಂದರೆ ಹೀಗೆ. ಇನ್ನು ದೇಶ ಕಟ್ಟೋದಂತಲ್ಲ ಸರ್, ಏನದು? ನಾನು ನಾರ್ಮಲಿ ವಿದ್ಯಾರ್ಥಿಗಳಿಗೆ ಯಾರು ಏನಾಗಿರ್ತಾರೆ ಅವ್ರು ಕೆಲಸ ಮಾಡಬೇಕು ಅನ್ನೋಂಥ ಬಲವಾಗಿ ನಂಬಿರೋನು ನಾನು. ವಿದ್ಯಾರ್ಥಿಯಾಗಿದ್ದವನು ಅಧ್ಯಯನಶೀಲತೆ, ದೇಶದ ಪರಂಪರೆ, ಇತಿಹಾಸ, ನಾನು ಮುಂದೆ ಕೊಳ್ಳಿರ್ತಕ್ಕಂಥ ಕಾಣಿಕೆ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೆ, ನನಗೆ ಇವತ್ತಿಗೂ ಒಂದು ಪ್ಲ್ಯಾನ್ ಇದೆ. ನಾನು 2020 ಏನಾಗ್ತೀನಿ, ಪದವಿ ಮುಗಿದ ತಕ್ಷಣ ಏನಾಗುತ್ತೆ, ನಾನು 25ನೇ ವಯಸ್ಸಿಗೆ ಏನಿರ್ತೇನೆ, 30ನೇ ವಯಸ್ಸಿಗೆ ಏನಿರಬೇಕು, ಅದು ಆಗಬೇಕು ಅಂತಂದರೆ ನಾನು ಮಾಡಬೇಕಾದ ಕೆಲಸ ಕಾರ್ಯಗಳ ಪಟ್ಟಿ ಏನು, ಎಷ್ಟು ಪುಸ್ತಕಗಳನ್ನು ನಾನು ಓದಬೇಕು, ಎಷ್ಟು ಭಾಷೆಗಳನ್ನು ನಾನು ಕಲಿಯಬೇಕು, ಎಷ್ಟು ಮಹಾನ್ ವ್ಯಕ್ತಿಗಳ ಬದುಕು ನನಗೆ ಗೊತ್ತಿರಬೇಕು, ದೇಶದ ಎಷ್ಟು ಸಮಸ್ಯೆಗಳ ಬಗ್ಗೆ ನನ್ನದೇ ಆದ ಉತ್ತರ ರೆಡಿ ಇರಬೇಕು. ಸ್ವಚ್ಛತೆ, ಸ್ವಚ್ಛತೆಯ ಬಗ್ಗೆ ನನ್ನ ಹೇಳಿಕೆ ಏನು, ಧರ್ಮ, ಅದೊಂದು ಹೇಳ್ಬಿಡ್ತೀನಿ ಬಿಫೋರ್ ಐ ಫರ್ಗೆಟ್. ಈ ರೀತಿ ನಿಮಗೆ ಬ್ಲೂ ಪ್ರಿಂಟ್ ಇರಬೇಕು, ನೀಲ ನಕ್ಷೆ ಇರಬೇಕು ನಿಮ್ಮ ಬದುಕಿನ ಬಗ್ಗೆ. ಮುಂಬರಲಿರ್ತಕ್ಕಂಥ 25 ವರ್ಷದ್ದು ನಿಮ್ಮಲ್ಲಿ ಪ್ಲಾನ್ ಇರಬೇಕು. ನಾನು ಡಾಕ್ಟರ್ ಆದರೆ ಏನು ಮಾಡೋನಿದ್ದೀನಿ, ಇಂಜಿನಿಯರ್ ಆದರೆ ಏನು ಮಾಡೋನಿದ್ದೀನಿ, ಪತ್ರಕರ್ತನಾದರೆ ಏನು ಮಾಡೋನಿದ್ದೀನಿ, ನಮ್ಮ ಕೆಲಸ ನಾವು ಮಾಡಬೇಕು. ಮೂಢನಂಬಿಕೆಗಳಿಗೆ ದಾಸರಾಗಬಾರದು.
ಕೆಲ ಬೇಸಿಕ್ ಪ್ರಶ್ನೆಗಳಿಗೆ, ಐ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ನನಗೆ ಗೊತ್ತಿದೆ ಎವ್ರಿ ಜನರೇಷನ್ ಈಸ್ ಫಾಸ್ಟರ್ ದ್ಯಾನ್ ಪ್ರೀವಿಯಸ್. ಪ್ರತಿ ಜನರೇಷನ್ನು, ಪ್ರತಿ ಪೀಳಿಗೆ ಹಳೆಯ ಪೀಳಿಗೆಗಿಂತ ಉತ್ತಮ ಅಂತ ನನಗೆ ಗೊತ್ತಿದೆ. ಕೆಲ ಡೆಫಿನಿಷನ್ ಹೇಳ್ತೀನಿ, ಅದರ ಬಗ್ಗೆ ಕ್ಲಾರಿಟಿ ಮಾಡ್ಕೊಳ್ಳಿ, ಎಲ್ಲವನ್ನೂ ಓದಿ. ಧರ್ಮ ಎಂದರೇನು? ಇನ್ ಇಟ್ ಟ್ರೂ ಸೆನ್ಸ್, ನಿಜವಾದ ಅರ್ಥದಲ್ಲಿ ಧರ್ಮ ಎಂದರೇನು? ರಾಷ್ಟ್ರ ಎಂದರೇನು? ರಾಷ್ಟ್ರ ಪ್ರೇಮ ಎಂದರೇನು? ವ್ಯಕ್ತಿತ್ವ ಎಂದರೇನು? ತಿಳ್ಕೊಳ್ಳಿ. ನಾನು ಇವತ್ತಿನವರೆಗೂ ಕಲಿತಾ ಇದ್ದೀನಿ, ನಿಮ್ಗೆ ಗೊತ್ತಿರಲಿ. ಬಹಳಷ್ಟು ತಪ್ಪು ಕಲ್ಪನೆಗಳು ಇವತ್ತು ಜಗತ್ತನ್ನಾಳ್ತಾ ಇದೆ. ಈ ಜಗತ್ತಿನ ಅತಿ ದುರಂತ ಏನಂತಂದ್ರೆ, ದೇರ್ ಆರ್ ಸೋ ಮೆನಿ ರಾಂಗ್ ನೋಷನ್ಸ್, ಮೂಢನಂಬಿಕೆ, ಕಂದಾಚಾರ, ತಪ್ಪು ಕಲ್ಪನೆ, ಮೂಗಿನ ನೇರಕ್ಕೆ ಕೊಟ್ಟ ಅರ್ಥ ವ್ಯಾಖ್ಯಾನಗಳು ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ದಟ್ ಈಸ್ ವೆರಿ ಡೇಂಜರಸ್, ದಟ್ ಈಸ್ ವೆರಿ ಡೇಂಜರಸ್. ಧರ್ಮ ಎನ್ನುವುದು, ಪರಂಪರೆ ಎನ್ನುವುದು, ಸಂಸ್ಕೃತಿ ಎನ್ನುವುದು ಯಾವುದೋ ನೆಲ, ಭೂಮಿ, ಆಶ್ರಯ, ಅಲ್ಲಿಯ ಪ್ರಾಕೃತಿಕ ಲಕ್ಷಣ, ನಿಸರ್ಗದತ್ತವಾಗಿ ನ್ಯಾಚುರಲ್ ಆಗಿ ಬೆಳೆದಿರತಕ್ಕಂಥದ್ದು. ಸಿಂಧೂ ನಾಗರಿಕತೆ ಇಲ್ಲಿ ಬೆಳೆಯಿತು, ಇದಕ್ಕನುಗುಣವಾಗಿ ಒಂದು ನಾಗರಿಕತೆ ಬೆಳೆಯಿತು. ಮೆಸೊಪಟೋಮಿಯಾಕ್ಕನುಗುಣವಾಗಿ ಅಲ್ಲೊಂದು ನಾಗರಿಕತೆ ಬೆಳೆಯಿತು. ಈಜಿಪ್ಟ್ ರಾಷ್ಟ್ರಕ್ಕನುಗುಣವಾಗಿ ಅಲ್ಲೊಂದು ನಾಗರಿಕತೆ ಬೆಳೆಯಿತು, ಭಾಷೆ ಬೆಳೆಯಿತು, ಅಲ್ಲೊಬ್ಬ ಸಂತ ಹುಟ್ಟಿಕೊಂಡ. ಯಾವ ಸಂತನೂ ಯಾವ ಧರ್ಮನೂ ಕೂಡ ಹಿಂಸೆಯನ್ನ ಪ್ರಚೋದಿಸಲಿಲ್ಲ. ರಿಮೆಂಬರ್, ಆಲ್ ಫೆನೆಟಿಕ್ಸ್ ಆರ್ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯನ್. ಆಲ್ ಸೇಂಟ್ಸ್ ಆರ್ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯನ್ ಅಂಡ್ ಏರಿಯಾ. ಅದು ನನ್ನ ಅರ್ಥ. ರಾಮಕೃಷ್ಣ ಆಶ್ರಮ ನನಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಕಲ್ಪನೆ ಎಲ್ಲವನ್ನೂ ತಿಳಿದುಕೊಳ್ಳಿ. ರೈಟ್ ವಿಂಗ್ ಅಂತ ಒಂದಿದೆ, ಲೆಫ್ಟ್ ವಿಂಗ್ ಅಂತ ಒಂದಿದೆ, ಸೆಂಟರ್ ಅಂತ ಒಂದಿದೆ, ಏನೇನೋ ಸಿಕ್ಕಾಪಟ್ಟೆ ಇದೆ. ಎಲ್ಲವನ್ನೂ ಓದಿಕೊಳ್ಳಿ. ಬಿ ಎ ಓಪನ್ ಮೈಂಡ್. ಆನೋ ಭದ್ರತಃ ಕೃತವೋ ಎಂತು ವಿಶ್ವತಃ, ಋಗ್ವೇದದ ವಾಕ್ಯ. ವಸುದೈವ ಕುಟುಂಬಕಂ, ಇಡೀ ಜಗತ್ತನ್ನೇ ಒಂದು ಕುಟುಂಬವೆಂದು ನೋಡು ಅಂತ ನಮ್ಮ ಪರಂಪರೆ ಹೇಳಿದೆ. ಸರಿಯಾಗಿ ತಿಳಿದುಕೊಳ್ಳಿ, ಯಾವುದಕ್ಕೂ ಜೋತು ಬೀಳಬೇಡಿ. ಒಂದು ವೇಳೆ ಒಂದು ತತ್ವ ಅಂಶವನ್ನು ನಂಬಿದ್ದೇ ಆದಲ್ಲಿ ಪಕ್ಕ ಇರಿ, ಸೇಕ್ ಆಗಬೇಡಿ. ಯಾರೋ ಬಂದು ಸೇಕ್ ಮಾಡಿಸ್ತಾರೆ ಅಂತೇಳಿ ವಿದ್ಯಾರ್ಥಿಗಳಿಗೆ ರಿಮೆಂಬರ್, ಬಿಕಾಸ್ ಅದು ನಾಳೆ ಒಂದು ದಿವಸ ನಿಮ್ಮನ್ನು ಆಳುತ್ತೆ. ದಯವಿಟ್ಟು ಹಾಗಾಗಲಿಕ್ಕೆ ಅವಕಾಶ ಕೊಡಬೇಡಿ. ಅದೆಲ್ಲಕ್ಕೂ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಬಿ ಫೇರ್, ಟ್ರಾನ್ಸ್ಪರೆಂಟ್. ಬದುಕಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಬದುಕು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಕಲಾಮ್ರಂತೆ ಆಗದೆ ಹೋದರೂ ಕೂಡ ಅವರ ಹಾದಿಯಲ್ಲಿ ನಡೆದನಪ್ಪ ಅವರ ಅನುಯಾಯಿ, ಭಗತ್ತನ ಅನುಯಾಯಿ, ಆಜಾದನ ಅನುಯಾಯಿ, ರಾಷ್ಟ್ರಪ್ರೇಮಿ, ದೇಶಪ್ರೇಮಿ. ರಿಲಿಜನ್ ಈಸ್ ಅ ವೇ ಆಫ್ ಲೈಫ್, ಬದುಕಿನ ಒಂದು ಹಾದಿ ಅದು ಅಷ್ಟೇ. ಅದು ಗೊತ್ತಿರಲಿ. ನನ್ನ ಹಂಬಲ್ ರಿಕ್ವೆಸ್ಟ್ ಅದು, ಇಚ್ಛಾಶಕ್ತಿ ಇರಲಿ, ಸರಿಯಾಗಿ ಓದ್ಕೊಳ್ಳಿ, ಸರಿಯಾಗಿ ತಿಳಿದುಕೊಳ್ಳಿ. ನೀವೇನಾಗ್ತಿರೋ ಬಿಡ್ತಿರೋ, ನಾಳೆ ವಾಪಸ್ಸು ಏನು ನೌಕರಿ ಸಿಗದೆ ಹೋದರೆ ತೀರ್ಥಹಳ್ಳಿನೋ, ನಮ್ಮ ಸ್ವರಬಾನೋ, ಅಥವಾ ನಮ್ಮ ಸಾಗರನೋ, ಶಿವಮೊಗ್ಗನೋ, ಚೀಲೂರೋ, ಅಥವಾ ನಮ್ಮ ಗೋಂದಿ ಚಟ್ನಹಳ್ಳಿನೋ, ಅಥವಾ ಹೊಳೆಹೊನ್ನೂರೋ ವಾಪಸ್ ಬಂದುಬಿಟ್ಟು ನಮ್ಮ ತಂದೆ ಒಂದು ಎಕರೆ ಜಮೀನಲ್ಲಿ ಕೃಷಿ ಆರಂಭ ಮಾಡಿದರೂ ಕೂಡ ಇಡೀ ದೇಶ ನಿಬ್ಬೆರಗಾಗಿ ನೋಡುವಂಥ ಕೃಷಿಕನಾಗಿ, ಒಂದು ಎಕರೆನಲ್ಲಿ ಅತಿ ಹೆಚ್ಚು ಉತ್ಪನ್ನ ಮಾಡ್ತಕ್ಕಂಥ ರೈತ ನಾನಾಗ್ತೀನಿ ಅನ್ನೋ ಆತ್ಮವಿಶ್ವಾಸ ಇರಲಿ ನಿಮ್ಮಲ್ಲಿ. ಹಾಗೆ ಬರಬೇಕು ನಾನು ಹೇಳ್ತಾ ಇದ್ದೆ. ಒಂದು ವೇಳೆ ಮೊನ್ನೆ ಕಸ್ತೂರ್ಬಾ ಕಾಲೇಜಲ್ಲಿ ನಾವು ತೆರೆದ ಮನೆ ಕಾರ್ಯಕ್ರಮ, ವೈ ಐ ಕಮ್ ಹಿಯರ್, ನಿಮ್ಗೆ ಗೊತ್ತಿರಲಿ, ಇಟ್ ಇಸ್ ನಾಟ್ ವೇಸ್ಟ್ ಆಫ್ ಟೈಮ್, ಇಟ್ ಇಸ್ ಮೈ ನ್ಯಾಷನಲ್ ಡ್ಯೂಟಿ ಟು ಅಡ್ರೆಸ್ ಯು. ನಮಗೆ ಹೇಳಿಕೊಡಲಾಗಿದೆ, ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳಿಗೆ ತರಬೇತಿ ಕಾಲಕ್ಕೆ ಹೇಳಿಕೊಡಲಾಗಿದೆ. ಸರಿಯಾದ ಮಾರ್ಗದರ್ಶನ ಮಾಡುವುದು ಕೂಡ ಪೊಲೀಸಿನ ಒಂದು ಭಾಗ, ಒಂದು ಅಂಗ, ಮೂಲಭೂತ ಕರ್ತವ್ಯ. ಸರಿ ತರುವುದು, ತಪ್ಪು ಅರ್ಥ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಸರಿಯಾದ ಅರ್ಥದಲ್ಲಿ ಗೊತ್ತಿದ್ರೆ, ಇಫ್ ಐ ನೌ ಐ ಶುಡ್ ಶೋ ಯು ದ ಪಾತ್. ನಾನು ಅನುಭವಿಸಿದ್ದು, ಕಂಡದ್ದು, ಕೇಳಿದ್ದು ಸರಿ ಅಂತ ಒಪ್ಪಿಕೊಂಡಿದ್ದು ಎಲ್ಲರ ದೃಷ್ಟಿಯಲ್ಲಿ. ಸೊ ಹಾಗೆ ನಮಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ವಿ, ಏನಾಗದೆ ಹೋದರೂ ಕೂಡ ಒಬ್ಬ ಒಳ್ಳೆ ಶ್ರೀಮಂತ ಆಗಿಬಿಡ್ತೀನಿ ನಾನು, ನನಗೆಲ್ಲ ವ್ಯವಹಾರಿಕ ಜ್ಞಾನ ಗೊತ್ತಿದೆ ಅಂತ ಹೇಳಿ. ಧೈರ್ಯದಿಂದಿರಿ, ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸುವ ವಸ್ತು ಯಾವುದೂ ಇಲ್ಲ. ಆ್ಯಂಡ್ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಕಲಾಂ, ಮೀ ಆ್ಯಂಡ್ ಹಿಮ್, ಯಾರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವರಿಗಿದ್ದು ಎರಡೇ ಕೈ, ಎರಡೇ ಕಾಲು, ಒಂದೇ ಮೂಗು, ಅದೇ ಮೆದುಳು. ನಾಟ್ ಇವನ್ ಅ ಸೆಲ್ ಈಸ್ ಡಿಫ್ರೆಂಟ್, ಒಂದೇ ಒಂದು ಸೆಲ್ ಡಿಫ್ರೆಂಟ್ ಇಲ್ಲ. ಒಬ್ಬ ವ್ಯಕ್ತಿ ಗತಿಸಿ ಹೋದ ಮೇಲೆ ಅವ್ರ ಬಗ್ಗೆ ಅಲಂಕಾರ, ಉಪಮೇಯ ರೂಪಕಗಳು ಹುಟ್ಟಿಕೊಳ್ತವೆ, ಅದು ಸಹಜ.
ಒಬ್ಬ ವ್ಯಕ್ತಿ ಗತಿಸಿ ಹೋದ ಮೇಲೆ ಮಹಾನ್ ವ್ಯಕ್ತಿಯ ಬಗ್ಗೆ ಬಹಳಷ್ಟು ದಂತಕಥೆಗಳು ಹುಟ್ಟಿಕೊಳ್ತವೆ, ಇರಲಿ. ಅದೆಲ್ಲದರ ಉದ್ದೇಶ ನಿಮ್ಮನ್ನು ಸರಿದಾರಿಗೆ ತರುವುದಿರುತ್ತೆ. ಪ್ರಶ್ನಿಸಬೇಡಿ, ಒಪ್ಪಿಕೊಳ್ಳಿ, ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಾದರೆ. ಅವರಿಗೂ ನಮಗೂ ಒಂದೇ ಒಂದು ಸೆಲ್ ಡಿಫ್ರೆನ್ಸ್ ಇಲ್ಲ ಅನ್ನುವುದಾದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕಿರಣ್ ಬೇಡಿ, ಕಲ್ಪನಾ ಚಾವ್ಲಾ, ಅವರಿಗೂ ನಿಮಗೂ ಯಾವುದೂ ವ್ಯತ್ಯಾಸ ಇಲ್ಲ ಎನ್ನುವುದಾದರೆ ಬದುಕುವುದಾದರೆ ಹಾಗೆ ಯಾಕೆ ಬದುಕಬಾರದು ಅಂತ ಡಿಸಿಷನ್ನ ತೆಗೆದುಕೊಳ್ಳಿ. ಅರ್ಥ ಆಯ್ತಾ ಇದೆಯಾ? ಯಾರಿಗೂ ಹೆದರಬೇಡಿ, ಸರಿಯಾಗಿ ಓದಿ. ಕೊನೆಯದಾಗಿ, ಜಿಲ್ಲೆಯ ರಕ್ಷಣಾಧಿಕಾರಿಯಾಗಿ ನನ್ನ ಆದ್ಯ ಕರ್ತವ್ಯ ಏನು ಅಂತಂದರೆ, ಇತ್ತೀಚೆಗೆ ಈ ಮೊಬೈಲ್ನಿಂದಾಗಿ ಕಾಲೇಜಲ್ಲಿ ಎಲೆಕ್ಷನ್ಗಳ ಸ್ಟಾರ್ಟ್ ಆದ್ರೆಲ್ಲ ಸುಕ್ಕಾಪಟ್ಟೆ ಸಮಸ್ಯೆಗಳ ಆರಂಭ ಆಗುತ್ತೆ. ದಯಮಾಡಿ ಟಿ ವಿ ಮೊಬೈಲ್ನಿಂದ ಒಳ್ಳೆಯದನ್ನೇ ತೆಗೆದುಕೊಳ್ಳಿ. ಯಾವುದು ನಿಮ್ಮನ್ನು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ, ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಅನುಕೂಲಕಾರಿಯಾಗುತ್ತೋ ಅದನ್ನು ಆಸ್ವಾದಿಸಿ. ಯಾವುದರಿಂದ ನಿಮಗೆ, ನಿಮ್ಮ ತಂದೆ ತಾಯಿಗೆ, ಮನೆತನದ ಗೌರವಕ್ಕೆ ಧಕ್ಕೆ ಬರುತ್ತೋ ವಿಷದಂತೆ ತಿರಸ್ಕಾರ ಮಾಡಿ. ಒಪ್ಪಬೇಡಿ, ಜಗತ್ತಲ್ಲಿ ಕೆಡಬೇಕು ಅಂತಂದರೆ ಮನೆಯಿಂದ ಕಾಲು ಹೊರಗಿಟ್ಟರೆ ಸಾಕು, ಈಸಿಯಾಗಿ ಕೆಟ್ಟೋಗ್ಬಿಡ್ತೀರಾ. ಇಂಟರ್ನೆಟ್ ಕೆಫೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಸಾಕು ಕೆಡ್ತೀವಿ, ಮೊಬೈಲ್ ಇದ್ರೆ ಸಾಕು ಕೆಟ್ಟೋಯ್ತೀವಿ. ಹಾಗಾಗದಿರಲಿ. ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸ್ತಿರ್ತಾರೆ, ಬಹಳಷ್ಟು ಕನಸುಗಳು ಅವ್ರಿಗೆ ನಿಮ್ಮ ಬಗ್ಗೆ ಇರುತ್ತೆ. ಒಂದು ಸಾರಿ ಅದು ನಿಮಗೆ ನೆನಪು ಬರಲಿ. ಬಹಳಷ್ಟು ಸಾರಿ ಓದಿ ಓದಿ ಹೈದರಾಬಾದ್ ಲೈಬ್ರರಿಯಲ್ಲಿ ನನಗೇನಾದರೂ ತೂಕಡಿಕೆ ಬಂದಾಗ ನನಗೆ ನೆನಪಾಗ್ತಿದ್ದು ಪುಟ್ಟ ಗ್ರಾಮ ನೀಲಗುಂದ, ಹೊಲದಲ್ಲಿ ಕೆಲಸ ಮಾಡೋ ನನ್ನ ತಂದೆ ನನ್ನ ತಾಯಿ, ಏನಾದರೂ ನಾನು ಮಾಡ್ಕೊಂಬರ್ತೀನಿ ಅಂತ ಆಶಗಂಗಳಿಂದ ನೋಡ್ತಾ ಇದ್ದ ನನ್ನ ಮೂರು ಜನ ತಂಗಿಯರು, ಒಬ್ಬ ತಮ್ಮ, ಅವರು ನನ್ನ ಕಣ್ಮುಂದೆ ಬರ್ತಾ ಇದ್ರು. ನಿದ್ದೆ ಹೊಂಟೋಯ್ತಾ ಇತ್ತು, ಹಂಗೆ ಬೇಡ ಸ್ವಾಮಿ ಇನ್ನೊಂದವರು ಎಕ್ಸ್ಟ್ರಾ ಓದೋಣ. ನಾನು ಐ ಎ ಎಸ್ ಆಗಿ ಹೋದ ಮೇಲೆ ಎಷ್ಟು ಜನ ನನಗೆ ಕ್ಲಾಪ್ಸ್ ಹೊಡಿತಾರೆ, ಆ ಚಪ್ಪಾಳೆಗಳನ್ನು ಊಹೆ ಮಾಡ್ಕೊಳ್ತಾ ಇದ್ದೆ. ನೀಲಗುಂದದಲ್ಲಿ, ಗದಗನಲ್ಲಿ, ನಾನು ಕಲಿತ ಕಾಲೇಜು ಧಾರವಾಡದಲ್ಲಿ ನನಗೆಷ್ಟು ಚಪ್ಪಾಳೆಯನ್ನು ಹೊಡಿತಾರಲ್ವೇ. ನಾನು ಐ ಎ ಎಸ್ ಆಗಿ ಹೋದರೆ, ಐ ಪಿ ಎಸ್ ಆಗಿ ಹೋದರೆ ಆ ಚಪ್ಪಾಳೆಗಳು ನಮಗೆ ಸ್ಫೂರ್ತಿಯಾಗಿತ್ತು. ಸೊ ಆ ಕಾರಣಕ್ಕೆ ಜಗತ್ತು ಸಾಧಕನ ಸ್ವತ್ತು, ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ, ಎಸ್ ಪ್ರೂವ್ ಇಟ್, ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್, ಜ್ಞಾನ ಜಗತ್ತನ್ನು ಆಳುತ್ತದೆ, ಇನ್ನಾವುದೂ ಅಲ್ಲ. ನೆನಪಿಟ್ಕೊಳ್ಳಿ, ಅಂತಹ ಸಾಧಕರ ಸಾಲಿನಲ್ಲಿ ನೀವು ನಿಂತ್ಕೋಬೇಕು. ಒಂದು ವೇಳೆ ಹೇಳಿದ್ದನ್ನೆಲ್ಲ ಕೇಳಿ, ಪ್ರತಿ ಶ್ರಾವಣವನ ಪುರಾಣಗಳನ್ನು ಕೇಳಿ, ರಂಜಾನ್ ಟೈಮಲ್ಲಿ ಪವಿತ್ರ ಕುರಾನನ್ನು ಓದಿ, ಬೈಬಲನ್ನು ಓದಿ, ಅದರಿಂದ ಪ್ರಚೋದಿತರಾಗಲಿಲ್ಲ, ಒಳ್ಳೆಯ ವ್ಯಕ್ತಿತ್ವ ನಮ್ಮಲ್ಲಿ ಬರಲಿಲ್ಲ, ಒಳ್ಳೆಯ ಅಂಶಗಳನ್ನು ಹೇಳಿದಾಗಿಯೂ ಕೂಡ ನಮಗೆ ಬರದೇ ಹೋದರೆ ನಷ್ಟ ನಷ್ಟ ನಮಗೆ. ಸಾಧಕರೆಲ್ಲ ವಿಡಂಬನೆಗಳನ್ನು ವಿಮರ್ಶೆಗಳನ್ನು ಎದುರಿಸಿಯೇ ಆ ಮಟ್ಟಕ್ಕೆ ಹೋದವರು. ಅಷ್ಟು ಸುಲಭ ಇಲ್ಲ, ನಿಮ್ಗೆ ಗೊತ್ತಿರಲಿ. ಬಸವಣ್ಣ, ಕನಕ ಪುರಂದರ ಅಲ್ಲೇ ಅಷ್ಟೇ ಯಾಕೆ, ಎಲ್ಲರೂ ಎಲ್ಲರಿಗೂ ಕೂಡ ವಿಮರ್ಶೆ ಇತ್ತು, ಎಲ್ಲರಿಗೂ ಕೂಡ ಸಮಸ್ಯೆ ಇತ್ತು. ಆ ಸಮಸ್ಯೆಗಳನ್ನು ಮೆಟ್ಟಿಲಾಗಿಸಿಕೊಂಡ್ರು, ಒಗೆದ ಕಲ್ಲುಗಳನ್ನು ಮೆಟ್ಟಿಲಾಗಿಸಿಕೊಂಡ್ರು, ದೊಡ್ಡ ಸಾಧನೆಯ ಪರ್ವತವನ್ನು ಏರಿ ಕುಳಿತು ಇಡೀ ಸಮಾಜಕ್ಕೆ ಮಾದರಿಯಾದರು ಎಲ್ಲ ಸಾಧಕರು. ಆ ರೀತಿ ಆಗಲಿ. ದೇಶದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಲಿ. ನಮ್ಮ ದೇಶ ಇಟ್ ಇಸ್ ಅ ಗಿಫ್ಟೆಡ್, ಅದೃಷ್ಟವಂತ ರಾಷ್ಟ್ರ. ಯಾಕೇಳಿ, ಇವತ್ತಿನ ಮೈಕ್ರೋಸಾಫ್ಟ್ ಚೀಫ್ ಭಾರತೀಯ, ಅಮೆರಿಕದ ಚೀಫ್ ಸರ್ಜನ್ ಭಾರತೀಯ. ನಿಮಗೆ ಗೊತ್ತಿರಲಿ, ಮೈಕ್ರೋಸಾಫ್ಟ್ನ ಇಂಜಿನಿಯರ್ ಅಂದರೆ ಹೀ ಈಸ್ ಕನ್ಸಿಡರ್ಡ್ ಆಸ್ ದ ವರ್ಲ್ಡ್ಸ್ ಬೆಸ್ಟ್ ಇಂಜಿನಿಯರ್. ಚೀಫ್ ಆಫ್ ಸರ್ಜನ್ ಆಫ್ ಅಮೆರಿಕಾ ಅಂತಂದರೆ ಹೀ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಭಾರತೀಯರಿಗೆ ಆ ಶಕ್ತಿ ರಕ್ತದಲ್ಲಿದೆ. ಆ ಕಾರಣಕ್ಕೆ ಅದು ನಿಮಗೆ ಪ್ರಚೋದನೆಯಾಗಲಿ. ಇಷ್ಟೆಲ್ಲ ಆದಮೇಲೆ ನಿಮಗಿನ್ನೂ ಕೂಡ ಹೇಳ್ತಾರೆ, ಆ ಧೈರ್ಯ, ಅಧ್ಯಯನಶೀಲತೆ, ಓದಿನ ಬಗ್ಗೆ ಕಾಳಜಿ, ಪುಸ್ತಕದ ಜೊತೆ ಎಲ್ಲ ದೃಶ್ಯ ಸನ್ನಿವೇಶಗಳನ್ನು ನೋಡಿಕೊಂಡು ಒಳ್ಳೆ ರೀತಿಯಿಂದ ಬೆಳೀರಿ. ಈ ಮೂಢನಂಬಿಕೆಗಳಿಗೆ ದಾಸರಾಗಬೇಡಿ ದಯವಿಟ್ಟು. ಮನುಷ್ಯ ಕುಲ ಒಂದೇ, ನುಡಿದಂತೆ ನಡೆ. ಯಾರು ಹೇಳಲಿಲ್ಲ, ನುಡಿದಂತೆ ನಡೆ. ಇದೇ ಜನ್ಮ ಕಡೆ ಬಸವಣ್ಣನವರು ಹೇಳಿದ್ದು 12ನೇ ಶತಮಾನದಲ್ಲಿ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳಿದರು.
ಸಾವಿನ ನಂತರದ ಬದುಕು ಅದನ್ನು ಆಮೇಲೆ ಯೋಚನೆ ಮಾಡಿ 50 ವರ್ಷದ ನಂತರ ವಿದ್ಯಾರ್ಥಿಗಳಾಗಿ ಜ್ಞಾನಾರ್ಜನೆ ಮಾಡಿ ಒಳ್ಳೆಯ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಿ, ದೈಹಿಕವಾಗಿ ಬಲಶಾಲಿಯಾಗಿರಿ. ಯಾರಾದರೂ ಕಾಲೇಜ್ ಕ್ಯಾಂಪಸ್ಸಲ್ಲಿ ಚುಡಾಯಿಸ್ತಾರಾ? ಹಾಂ, ಎದುರ್ತಿದ್ದೀರಾ ನೀವು? ಅದಕ್ಕೆ ಚುಡಾಯಿಸ್ತಿದ್ದಾರೆ, ಎದುರ್ಬೇಡಿ. 4-5 ಅವ್ರ ಹುಡುಗರಿಗೆ ಹೇಳ್ತೀವಿ, ಹುಡುಗರು ಒಳ್ಳೆಯವರೇ ಅನಿಸುತ್ತೆ, ಆದರೆ ಆದರೆ ಗೊತ್ತಿರಲಿ ನಿಮಗೆ, ಒಬ್ಬ ಅಣ್ಣನಾಗಿ ಒಂದ್ಸಾರಿ ನೋಡಿ. ವಯೋಮಾನ ಸಹಜವಾದ ನಾನು ಹೇಳಿದ್ನಲ್ಲ ಹವ್ಯಾಸ, 16, 17, 18ನೇ ವಯಸ್ಸಿನಲ್ಲಿ ಕೆಲ ಆಸೆಗಳಿರುತ್ತೆ ಯವ್ವನ ಅಂತಂದ್ರೆ. ಬಟ್ ಆದರೆ ನಾವು ಆಡುವ ಮಾತು ಮತ್ತೊಬ್ಬರ ಮನಸ್ಸಿಗೆ ನೋವಾಗದಿರಲಿ, ನಿಮ್ಮ ಕೃತ್ಯ ಮತ್ತೊಬ್ಬರಿಗೆ ತೊಂದರೆಯನ್ನು ತರದಿರಲಿ, ಅದಾವುದು ಶಾಶ್ವತ ಅಲ್ಲ. ಸೊ ಆ ಕಾರಣಕ್ಕೆ ಒಳ್ಳೆ ಹವ್ಯಾಸಗಳಿರಲಿ, ದುಶ್ಚಟಗಳು ಬೇಡ, ಗುಟ್ಕಾ ತಿನ್ನೋದು ಅದನ್ನೆಲ್ಲ ಮಾಡಬೇಡಿ, ಟಿವಿ ಮತ್ತು ಮೊಬೈಲ್ನಿಂದ ಹಾಳಾಗಬೇಡಿ, ಒಳ್ಳೆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿ ಅಂತ ಹೇಳ್ತಾ ದಯಮಾಡಿ. ನಿಮಗೆ ಗೊತ್ತಿರಲಿ, ನಾವು ಸ್ವಲ್ಪ ಟಫ್ಗಿಂತ ಎಕ್ಸ್ಟ್ರಾ ಟಫ್ ಇದ್ದೀವಿ, ರೌಡಿಸಮನ್ನು ಸಹಿಸಲ್ಲ. ನಿಮಗೆ ಗೊತ್ತಿರಲಿ, ಕೇಸ್ ಕಂಪಲ್ಸರಿ, ಒದೇ ಬೋನಸ್, ವಿ ಡೋಂಟ್ ಟಾಲರೇಟ್. ಯಾವುದೇ ಹೆಸರಿನಲ್ಲಿ ಯಾರಾದರೂ ಗಲಾಟೆ ಮಾಡ್ತೀನಿ ಅಂತ ಧೈರ್ಯ ಮಾಡಿದರೆ ಐ ವಿಲ್ ನಾಟ್ ಟಾಲರೇಟ್ ಇಟ್, ನಿಮಗೆ ಗೊತ್ತಿರಲಿ. ಜೊತೆಗಿರಿ, ಸ್ಟೂಡೆಂಟ್ ಪೊಲೀಸ್ ಅಂತ ಹೇಳಿ ಆರಂಭ ಮಾಡ್ತಾ ಇದ್ದೀವಿ ಅತಿ ಶೀಘ್ರ. ಟ್ರಾಫಿಕ್ ವಾರ್ಡನ್ ನಿಮ್ಮೆಲ್ಲ ಸ್ನೇಹಿತರು ಈಗ ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡವ್ರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ಸೆಲ್ಫ್ ಡಿಫೆನ್ಸ್, ಕರಾಟೆ, ಜೂಡೋ, ಇದಾವುದಾದರೂ ಸೇರುವ ಆಸಕ್ತಿ ನಿಮಗಿದ್ದಲ್ಲಿ ನನ್ನ ಆಫೀಸಿಗೆ ಬನ್ನಿ, ಹೆಸರನ್ನು ನೋಂದಾಯಿಸಿ ಸೆಲ್ಫ್ ಡಿಫೆನ್ಸ್ ಕೋರ್ಸನ್ನು ಆರಂಭ ಮಾಡ್ತಾ ಇದ್ದೀವಿ. ಒಂದು ಎರಡನೆಯದ್ದು, ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ, ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅನ್ನೋ ಯಾರಾದರೂ ಇಚ್ಛೆ ಇದ್ದಲ್ಲಿ ಯು ಆರ್ ವೆಲ್ಕಮ್. ಪ್ರತಿ ಗುರುವಾರ ಜಿಲ್ಲಾ ಪೊಲೀಸ್ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. 0.22 ಸಿವಿಲ್ ರೈಫಲ್ನಿಂದ ಹಿಡಿದು AK-47 ವರೆಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಹ್ಯಾಕ್ ಕೆಲಸ ಮಾಡುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ನಾವು ಹೇಳಿಕೊಡ್ತೇವೆ. ಯು ಆರ್ ವೆಲ್ಕಮ್ ಟು ದ್ಯಾಟ್ ಆಲ್ಸೋ. ನೀವು ಇವತ್ತು ಸರಿಯಾಗಿ ಕಲಿತದ್ದೇ ಆದಲ್ಲಿ ನಮ್ಮ ಅಪರಾಧಗಳು ಕಡಿಮೆ ಆಗುತ್ತೆ, ಅದು ನನ್ನ ಹಂಬಲ. ನೀವೆಲ್ಲರೂ ಟ್ರಾಫಿಕ್ ರೂಲ್ಸನ್ನು ಸರಿಯಾಗಿ ಪಾಲನೆ ಮಾಡಿದ್ದೇ ಆದಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಯ್ತದೆ. ಕುಚೇಷ್ಟೆ, ಛೇಡನೆ ಇವನ್ನೆಲ್ಲ ಬಿಟ್ಟರೆ ಕ್ಯಾಂಪಸ್ಸು ಸುಂದರವಾಗಿರುತ್ತೆ, ಆಹ್ಲಾದವಾಗಿರುತ್ತೆ. ಹೆಣ್ಮಕ್ಕಳು ಧೈರ್ಯವಂತರಾಗಿದ್ದರೆ ಈ ಅನ್ಯಾಚುರಲ್ ಡೆತ್ತು, ಹ್ಯಾಂಗಿಂಗು, ಬರ್ನಿಂಗು ಕಡಿಮೆ ಆಯ್ತವೆ. ಸೊ ಅದು ನಮ್ಮ ಉದ್ದೇಶ. ಆ ದಿಶೆಯಿಂದ ವಿ ವಿಶ್ ಯು ಆಲ್ ದ ಬೆಸ್ಟ್. ನಾವು ನಿಮಗೆ ಎಲ್ಲರಿಗೂ ಶುಭವನ್ನು ಕೋರ್ತಾ ದೇಶಕ್ಕೆ, ಯು ಆರ್ ಅವರ್ ಫ್ಯೂಚರ್, ನೀವು ನಮ್ಮ ಭವಿಷ್ಯತ್ತು, ನಿಮ್ಮಿಂದ ಒಳ್ಳೆಯದಾಗಲಿ. ದೇಶವನ್ನು ಸದೃಢವಾಗಿ ಕಟ್ಟಲಿಕ್ಕೆ ನಾವಂತೂ ಹೊರಟಿದ್ದೇವೆ. ಪ್ಲೀಸ್ ಜಾಯ್ನ್ ಅಸ್, ಬನ್ನಿ, ಓಪನ್ ಮೈಂಡ್ ಇಟ್ಕೊಂಡ್ಬನ್ನಿ. ಯಾವುದೇ